ಅತ್ಯಂತ ಶಿಸ್ತಿನ ಪಕ್ಷ ವಿಶ್ವದ ಅತಿದೊಡ್ಡ ಪಕ್ಷದ ಕೀರ್ತಿಯನ್ನ ಅಷ್ಟೇ ಶಿಸ್ತಿನಿಂದ ಮೇಲಕ್ಕೆತ್ತುತ್ತಾ ಇದ್ದಾರೆ ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳು ನಿಮಗೆ ಗೊತ್ತಿದೆ ಯಾವ ಯಾವ ರೀತಿಯಾಗಿಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದವೆ ಅವರ ಮಾತುಗಳಿಂದ ಹೊರಬರ್ತಾ ಇದೆ ಆ ಪಕ್ಷದ ಭಿನ್ನಮತೀಯ ಚಟುವಟಿಕೆಗಳು ಅದು ಇಂತಹ ಸಂದರ್ಭದಲ್ಲಿ ಕೊರೋನಾ ಮತ್ತು ಒಂದಕಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇದೆಲ್ಲವನ್ನು ಕೂಡ ಬಿಟ್ಟು ತಮ್ಮ ಸ್ವಹಿತಾಸಕ್ತಿಗೋಸ್ಕರನೇ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳು ಒಬ್ಬರ ಮೇಲೆ ಒಬ್ಬರು ಕೆಸರನ್ನ ಎರಚಿಕೊಂಡು ನಾವು ಮೇಲೆ ಇವರ ಮೇಲೆ ಅಂತಕೊಂಡು ಕುರ್ಚಿಯನ್ನ ಅಲುಗಾರಿಸುವಂತ ನಿಟ್ಟಿನಲ್ಲಿ ಹೋರಾಟ ನಡೆಯತಾ ಇದೆ ಇವರು ಇಂತಹ ಸಂದರ್ಭದಲ್ಲಿ ಅರುಣ್ ಸಿಂಗ್ ಭೇಟಿ ಮಾಡಿದ್ದಾರೆ ಸಿಪಿ ಯೋಗೇಶ್ವರ್ ನನ್ನ ವಿಚಾರ ಅರುಣ್ ಸಿಂಗ್ ಮುಂದೆ ಇಟ್ಟಿದ್ದೇನೆ ಮಾಧ್ಯಮಗಳ ಮುಂದೆ ಏನನ್ನೂ ಕೂಡ ಹೇಳಲ್ಲ ಅಂತ ಹೇಳಿದ್ದಾರೆ ಸಿಪಿ ಯೋಗೇಶ್ವರ್ ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನ ಮಾಧ್ಯಮಗಳ ಮುಂದೆ ಮಾತಾಡಲ್ಲ ಅಂತ ಹೇಳಿದ್ದಾರೆ ಸಿಪಿ ಯೋಗೇಶ್ವರ್ ಇಲ್ಲಿ ಸಿಪಿ ಯೋಗೇಶ್ವರ್ ಅವರೇ ಮಾಧ್ಯಮದ ಮುಂದೆ ಮಾತನಾಡಿದ್ದು ಇದು ನಮ್ಮ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷದ ಸರ್ಕಾರವಾಗಿ ಉಳಿದಿಲ್ಲ ಮೂರು ಪಕ್ಷದ ಸರ್ಕಾರವಾಗಿ ಮಾರ್ಪಾಡಾಗಿದೆ ಅಂತ ಹೇಳಿದಂತ ವ್ಯಕ್ತಿ ಇವರೇ ಸಿಪಿ ಯೋಗೇಶ್ವರ್ ಈಗ ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನ ನಾನು ಮಾಧ್ಯಮದ ಮುಂದೆ ಹೇಳೋದಿಲ್ಲ ಅಂತ ಹೇಳಿದ್ದಾರೆ ನಿಮಗೆ ಮೊದಲು ಸ್ಪಷ್ಟಪಡಿಸಿದ್ದೆ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ ಮಾಧ್ಯಮಗಳ ಮುಂದೆ ಹೇಳೋದಿಕ್ಕೆ ಏನು ಇಲ್ಲ ನನ್ನ ವಿಚಾರವನ್ನ ಪಕ್ಷದ ಉಸ್ತುವಾರಿ ಅರುಣ್ ಸಿಂಗ್ ಜಿ ಅವರತ್ರ ನಿವೇದನೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೀವೆಲ್ಲ ಕೇಳ್ತಾ ಇದ್ದೀರಾ ಅಂತ ಹೇಳಿ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಮಾಧ್ಯಮಗಳ ಮುಂದೆ ಹೇಳತಕ್ಕಂತ ವಿಚಾರ ಯಾವುದು ಇಲ್ಲ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿ ಹೊತ್ತಿಸಿದ್ದೆ ಯೋಗೇಶ್ವರ್ ಅವರು ಈಗ ಏನು ಮಾತನಾಡಲ್ಲ ಅಂತ ಜಾರ್ಕೊಳ್ತಾ ಇದ್ದಾರೆ ನುಣ್ಚ್ಕೊಳ್ತಾ ಇದ್ದಾರೆ ನಾ ಯೋಗೇಶ್ವರ್ ಜೊತೆ ಅರುಣ್ ಸಿಂಗ್ ಅವರು ಸಭೆಯನ್ನ ಮಾಡಿದ್ರು ಆಲ್ಮೋಸ್ಟ್ ಎಲ್ಲರ ಜೊತೆನೂ ಕೂಡ ಒನ್ ಟು ಒನ್ ಸಭೆನೆ ಇವತ್ತು ಮಾಡ್ತಾ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಸಭೆ ಮಾಡ್ತಾ ಇದ್ದಾರೆ ಸಿಎಂ ಬಿಎಸ್ ವೈ ವಿರುದ್ಧ ದೂರನ್ನ ನೀಡಿದ್ದಾರಂತೆ ಸಿಪಿ ಯೋಗೇಶ್ವರ್ ವಿಪಕ್ಷ ನಾಯಕರ ಜೊತೆ ಸಿಎಂ ಒಳ ಒಪ್ಪಂದ ಅಂತ ಆರೋಪವನ್ನ ಮಾಡಿದ್ದಾರೆ ಇಲಾಖೆಗಳಲ್ಲಿ ಸಿಎಂ ಪುತ್ರನ ತೀವ್ರ ಹಸ್ತಕ್ಷೇಪ ಆಗ್ತಾ ಇದೆ ವಿಜೇಂದ್ರ ಹಸ್ತಕ್ಷೇಪದ ಬಗ್ಗೆನೂ ಕೂಡ ದಾಖಲೆಯನ್ನ ಹಸ್ತಾಂತರ ಮಾಡಿದ್ದಾರಂತೆ ಯೋಗೇಶ್ವರ್ ಇದೇ ರೀತಿ ಹೋದ್ರೆ ಪಕ್ಷಕ್ಕೆ ಭಾರಿ ಹೊಡೆತವನ್ನ ಕೊಡುತ್ತೆ ಶಾಸಕರನ್ನ ಸಚಿವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ನಮ್ಮ ಒಳ ಜಗಳ ಕಾಂಗ್ರೆಸ್ಗೆ ಆಹಾರವಾಗ್ತಾ ಇದೆ ಇವರೇ ಒಳ ಜಗಳ ತಂದಿಟ್ಬಿಟ್ಟು ಈಗ ಆಹಾರವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸಚಿವರ ಕಾರ್ಯವೈಖರಿ ಮೌಲ್ಯಮಾಪನವನ್ನ ಮಾಡಿ ಖಾಸಗಿ ಏಜೆನ್ಸಿ ಮೂಲಕ ಅಭಿಪ್ರಾಯವನ್ನ ಸಂಗ್ರಹಿಸಿ ಅರುಣ್ ಸಿಂಗ್ಗೆ ಮನವಿಯನ್ನ ಮಾಡಿದ್ದಾರಂತೆ ಸಿಪಿ ಯೋಗೇಶ್ವರ್ ಅವರು ಸಿಎಂ ಬಿಎಸ್ ವೈ ವಿರುದ್ಧ ದೂರನ್ನ ನೀಡಿದ್ದಾರಂತೆ ಸಿಪಿ ಯೋಗೇಶ್ವರ್ ಸಿಪಿವೈಗೆ ಅರುಣ್ ಸಿಂಗ್ ಅವರು ಖಡಕ್ ಆದಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಇನ್ ಮುಂದೆ ಬಹಿರಂಗ ಹೇಳಿಕೆ ಕೊಡಂಗಿಲ್ಲ ಪಕ್ಷ ಸರ್ಕಾರ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಮಾತನಾಡಬೇಡಿ ಸರ್ಕಾರಕ್ಕೂ ಮುಜುಗರ ಆಗುತ್ತೆ ನಾಯಕರಿಗೂ ಮುಜುಗರ ಆಗುತ್ತೆ ಪಕ್ಷಕ್ಕೂ ಕೂಡ ಮುಜುಗರ ಆಗುತ್ತೆ ಪಕ್ಷದ ವೇದಿಕೆಯಲ್ಲೇ ಚರ್ಚೆಯನ್ನ ಮಾಡಬೇಕು ಬಹಿರಂಗ ಹೇಳಿಕೆಯನ್ನ ಕೊಡಬಾರದು ಕೊಟ್ರೆ ಕಠಿಣವಾದಂತ ಕ್ರಮವನ್ನ ಕೈಗೊಳ್ತೀವಿ ಅಂತ ಯೋಗೇಶ್ವರ್ಗೆ ಅರುಣ್ ಸಿಂಗ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ ಆ ಎಚ್ಚರಿಕೆ ಎಷ್ಟು ದಿನಗಳ ಕಾಲ ಇವರು ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಜನರನ್ನ ನೋಡಿದೀವಿ ಬಿಜೆಪಿ ಪಕ್ಷದ ಶಾಸಕರುಗಳು ಈ ರೀತಿಯಾಗಿ ಮಾಡಬೇಡಿ 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 ಅಂದಿದ್ದನ್ನೇ ಮಾಡಿ 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 ಈಗ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡ್ತಾ ಇದ್ದಾರೆ ಭಿನ್ನ ಮಟ್ಟವಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಚಿದಾನಂದ್ ಪಟೇಲ್ ವಿಶ್ವದ ದೊಡ್ಡ ಪಕ್ಷ ಶಿಸ್ತಿನ ಪಕ್ಷ ಅಂತ ತನ್ನ ಬೆನ್ನನ್ನ ತಾವೇ ತಟ್ಕೊಳ್ಳುವಂತ ಬಿಜೆಪಿ ನಾಯಕರ ಶಿಸ್ತು ಯಾವ ರೀತಿಯಾಗಿದೆ ಅಂತ ಆ ಪಕ್ಷದ ಕೀರ್ತಿ ಪತಾಕೆಯನ್ನ ಹಾರಿಸ್ತಾ ಇದಾರಲ್ಲ ಇವತ್ತಿನ ಬೆಳವಣಿಗೆಗಳು ಗುಂಪುಗಾರಿಕೆ ಭಿನ್ನಮತೀಯ ಚಟುವಟಿಕೆಗಳು ಅವರ ಹೇಳಿಕೆಗಳನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಈಗ ಇವತ್ತಿನ ಅರುಣ್ ಸಿಂಗ್ ಅವರ ಸಭೆಯ ಕೇಂದ್ರ ಬಿಂದು ಸಿಪಿ ಯೋಗೇಶ್ವರ್ ಹಾಗಾಗಿ ಸಿಪಿ ಯೋಗೇಶ್ವರ್ ಅರುಣ್ ಸಿಂಗ್ ಅವರನ್ನ ಭೇಟಿಯಾಗುವುದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು 20 ನಿಮಿಷಕ್ಕೂ ಹೆಚ್ಚು ಸಮಯ ಸಿಪಿ ಯೋಗೇಶ್ವರ್ ಮತ್ತು ಅರುಣ್ ಸಿಂಗ್ ಒಂದು ಮಾತುಕತೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ತಾವು ಪ್ರಮುಖವಾಗಿ ಮೊದಲನೇದಾಗಿ
ನಾನು ಯಾಕೆ ಇದು ಮೂರು ಪಕ್ಷಗಳ ಸರ್ಕಾರ ಅನ್ನೋದನ್ನ ಯಾಕೆ ಹೇಳಿದೆ ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೇಳಿದ್ರು ಹಾಗಾಗಿ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಆರಂಭಿಸಿದ್ರು ಪ್ರಮುಖವಾಗಿ ಇಡಿ ರಾಮನಗರ ಜಿಲ್ಲೆಯಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಕನಕಪುರದಲ್ಲಿ ಡಿಕೆ ಶುಕುಮಾರ್ ಮತ್ತು ಎಚ್ಡಿ ಕುಮಾರ್ ಸ್ವಾಮಿ ಅವರು ಹೇಳಿ ಹಾಕಿಸಿಕೊಂಡ ಅಧಿಕಾರಿಗಳು ಇರುವಂತದ್ದು ಅತಿ ಹೆಚ್ಚು ಅನುದಾನವನ್ನು ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು ಅದು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಬಾದಾಮಿ ಕ್ಷೇತ್ರ ಕೂಡ 1000 ಕ್ಕೂ ಹೆಚ್ಚು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟಿರುವಂತದ್ದು ಜೊತೆಗೆ ಪ್ರಮುಖವಾಗಿ ರಾಮನಗರ ಜಿಲ್ಲೆಯಲ್ಲಿ ಎಚ್ಡಿ ಕುಮಾರ್ ಸ್ವಾಮಿ ಮತ್ತು ಡಿಕೆ ಶುಕುಮಾರ್ ಅವರ ಪಾರ್ಪತ್ಯ ಇರುವಂತದ್ದು ಮತ್ತು ಇವರ ಎಲ್ಲಾ ಕೆಲಸಗಳು ಕೂಡ ಸರಾಗವಾಗಿ ಆಗ್ತಿರುವಂತದ್ದು ಆ ಮುಖಾಂತರ ಪಕ್ಷದ ಕಾರ್ಯಕರ್ತಕ್ಕೆ ಮತ್ತು ಪಕ್ಷಕ್ಕೆ ಇದು ಹಾನಿಯಾಗ್ತಿದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಇದರಿಂದ ದೊಡ್ಡ ಹಿನ್ನಡೆ ಆಗ್ತಿದೆ ಅನ್ನೋದು ಅವರ ಪ್ರಮುಖ ಆರೋಪ ಆಯಿತು ಪ್ರಮುಖವಾಗಿ ಹಲವಾರು ಯಾವ ಅನುದಾನವನ್ನು ಕೊಟ್ಟಿದ್ದಾರೆ ಎಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಎಂಬುದನ್ನು ಕೂಡ ಅರುಣ್ ಸಿಂಗ್ ಬಳಿ ವಿವರಣೆಯನ್ನು ಕೂಡ ಕೊಟ್ಟರು ನಂತರ ಪ್ರಮುಖವಾಗಿ ಮುಖ್ಯಮಂತ್ರಿ ಮತ್ತು ಅವರ ಪುತ್ರನ ಜೊತೆ ಈ ಮೂವರು ನಾಯಕರು ಪರಸ್ಪರ ಚೆನ್ನಾಗಿದ್ದಾರೆ ಒಳಾಪಂದನ ಮಾಡ್ಕೊಂಡಿದ್ದಾರೆ ಇವರ ಕ್ಷೇತ್ರದ ಕೆಲಸ ಆಗ್ತಿದೆ ಇವರ ಎಲ್ಲಾ ಕೆಲಸಗಳು ಆಗ್ತಿದೆ ಇವರಿಗೆ ಬೇಕಾದಂತ ಅಧಿಕಾರಿಗಳನ್ನು ಕೂಡ ಹಾಕೊಳ್ಳಕ್ಕೆ ಅನುಕೂಲ ಆಗ್ತಿದೆ ಹಾಗಾಗಿ ನಾನು ಇದು ಶುದ್ಧ ಬಿಜೆಪಿ ಸರ್ಕಾರ ಅಲ್ಲ ಮೂರು ಪಕ್ಷಗಳ ಸರ್ಕಾರ ಅಂತ ಹೇಳಿದ್ದು ನಿಜ ಇದಕ್ಕೆ ಕಾರಣಗಳು ಕೂಡ ಇದೆ ಯಾಕಂತ ಹೇಳಿದ್ರೆ ಎಚ್ಡಿ ಕುಮಾರ್ ಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ತಮ್ಮ ಚುನಾವಣೆಯಲ್ಲಿ ಕೂಡ ತಮಗೆ ಬೇಕಾದ ಕ್ಯಾಟಗರಿಯನ್ನ ಮಾಡಿಸಿಕೊಳ್ಳುತ್ತಾರೆ ಡಿಕೆ ಶುಕುಮಾರ್ ಕೂಡ ತಮಗೆ ಬೇಕಾದಂತ ಕ್ಯಾಟಗರಿಗಳನ್ನ ಮಾಡಿಸಿಕೊಳ್ಳುತ್ತಾರೆ ಇತ್ತೀಚಿನ ದಿನದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ನನಗೆ ಬೇರೆ ಬೇರೆ ಜನ ಕರ್ನಾಟಕ ರಾಜ್ಯದಿಂದ ಮತ್ತು ಕರ್ನಾಟಕದಿಂದ ಹೊರಗಿನಿಂದ ಕೂಡ ಫೋನ್ ಮಾಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಏನಾಯ್ತು ಏನು ಅಂತ ಹೇಳಿ ಸ್ವಲ್ಪ ಜನ ನಮ್ಮ ಹಿತೈಷಿಗಳು ಸ್ವಲ್ಪ ಜನ ಕ್ಯೂರಿಯಾಸಿಟಿ ಇಂದ ಸ್ವಲ್ಪ ಜನ ವಿಷಯ ತಿಳ್ಕೊಳ್ಳೋಕೆ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತಿರ್ತಾರೆ ನಾನು ಯಾವುದೋ ಒಂದು ಸಭೆಯಲ್ಲಿ ಸಮಾರಂಭದಲ್ಲಿ ಅಥವಾ ಮೀಟಿಂಗ್ ದಲ್ಲಿ ಅದು ಇದ್ದಾಗ ಅಂತ ಯಾವುದೋ ಕಾಲ್ ಗಳು ಬಂದಿದ್ದು ಅಂತಂದ್ರೆ ನಾ ಆ ಕಾಲ್ ಮಾಡಿದವರಿಗೆ ಅವರದು ಫೋನ್ ದಲ್ಲಿ ನನ್ನ ಅವರ ಹೆಸರು ಇರಲಿ ಅಥವಾ ಅವರ ಹೆಸರು ಸೇವ್ ಆಗದೇ ಇರಲಿ ಅಂತವರಿಗೆ ನಾನು ಯೂಶುವಲಿ ವಾಪಸ್ ಫೋನ್ ಮಾಡ್ತೇನೆ ನಾನು ಸುಮಾರು ಕೆಲವು ದಿನಗಳ ಹಿಂದೆ ಬೇರೆ ಬೇರೆ ಕಾಲ್ ಗಳು ರಿಟರ್ನ್ ಮಾಡಬೇಕಾದ್ರೆ ಒಂದು ಕಾಲ್ ಗೆ ರಿಟರ್ನ್ ಮಾಡಿದೆ ಅವರು ನನಗೆ ಮಾತಾಡಿ ನನ್ನ ಹೆಸರು ನಾನು ಸ್ವಾಮಿ ಅಂತ ಹೇಳಿದರು ನಾನು ಯಾವ ಸ್ವಾಮೀಜಿ ಅವರು ತಾವು ಅಂತ ಕೇಳಿದೆ ಇಲ್ಲ ನಾನು ಯುವರಾಜ ಸ್ವಾಮಿ ಅಂತ ಹೇಳಿದರು ನನಗೆ ಅವಾಗ ತಲೆಯಲ್ಲೇನೋ ಸ್ವಲ್ಪ ಯುವರಾಜ ಸ್ವಾಮಿ ಅಂತ ಅನ್ಕೊಳ್ಳಿ ಯಾರಪ್ಪ ಅಂತೇಳಿ ಹಿಂಗ ಆಯ್ತು ನಾನು ಫೋನ್ ಡಿಸ್ಕಷನ್ ಶಾರ್ಟ್ ಮಾಡಿ ಅದನ್ನು ಕಟ್ ಮಾಡಿದೆ ಅದಾಗಿ ಮೂರ್ನಾಲ್ಕು ದಿನದ ಮೇಲೆ ಮತ್ತೆ ಇನ್ನೂ ಬೇರೆ ಕಾಲ್ ಮಾಡಿದಾಗ ಅವಾಗ ಮತ್ತೆ ನಾನು ಯುವರಾಜ ಸ್ವಾಮಿ ನಾನು ಹಿಂದೆ ನಿಮಗೆ ಮಾತಾಡಿದ್ದೆ ಅಂತ ಹೇಳಿದರು ನನಗೆ ಅನಾವಶ್ಯಕವಾಗಿ ಜೈಲಿಗೆ ಹಾಕಿದ್ದಾರೆ ನಾನೀಗೆಲ್ಲೇ ಹಾಸ್ಪಿಟಲ್ ಆಗದೀನಿ ಅಲ್ಲಿಂದ ನಿಮಗೆ ಫೋನ್ ಮಾಡೀನಿ ಅಂತದ್ದು ಎಲ್ಲ ನಂಗೆ ಮಾತಾಡಿದರು ನಾನು ಅದನ್ನು ಡಿಸ್ಕಷನ್ ಅಲ್ಲಿಗೆ ಕಟ್ ಮಾಡಿದೆ ನನಗನ್ನಿಸ್ತೈತಿ ಈ ಕಾಲ್ ಬಂದಿದ್ದರ ಹಿಂದೆ ಒಂದು ದೊಡ್ಡ ಪಿತೂರಿ ಐತಿ ನಮ್ಮ ತಂದೆಯವರು ಚಂದ್ರಕಾಂತ್ ಬೆಲ್ಲದವರು 5 ಸರ್ತೆ ಎಂಎಲ್ಎ ಆದರೂ ಕೂಡ ಅವರ ಜೀವಮಾನದಲ್ಲಿ ಅವರು ಯಾವುದೇ ಒಂದು ಕಪ್ಪು ಚುಕ್ಕೆ ಕಪ್ಪು ಕಳಂಕ ಇಲ್ಲಂತ ರಾಜಕೀಯ ಜೀವನ ಮಾಡಿದರು ಅವರು ಅವರ ಮಗನಾಗಿ ನಾನು ಅವರು ನಡೆಸಿದ ಪ್ರಾಮಾಣಿಕ ಹಾದಿಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೇನೆ ನನ್ನ ಪ್ರಾಮಾಣಿಕ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಕಣ್ಣು ಹಿಡಿಯಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ನಾನು ನಿಮಗೆಲ್ಲ ಗೊತ್ತಿರುವಂಗ ಅನಾವಶ್ಯಕವಾಗಿ ಯಾವುದೇ ಮಾತಾಡೋದಾಗಲಿ ಯಾರ್ದರ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದಾಗಿ ಮಾಡುವುದಿಲ್ಲ ಯಾವಾಗಿದ್ದರೂ ನಾನು ಸಮಾಧಾನದಿಂದ ರಾಜ್ಯದ ಹಾಗೂ ಜನರ ಕೆಲಸ ಮಾಡ್ತಿರೋದಕ್ಕೆ ಯಾವುದೇ ರೀತಿ ತಪ್ಪು ನನ್ನಲ್ಲಿ ಕಣ್ಣಿಡಕ್ಕೆ ಸಾಧ್ಯ ಆಗಲಿಲ್ಲದಕ್ಕೆ ಈ ರೀತಿಯ ಕೆಲವು ಜನರಿಂದ ಫೋನ್ ಅದು ಮಾಡಿಸ್ದಂಗೆ ಮಾಡಿ ಅದರಲ್ಲಿ ನನ್ನನ್ನು ಯಾವುದೋ ಒಂದು ಇದರಲ್ಲಿ ಸಿಗಿಸುವಂತ ಪ್ರಯತ್ನ ಇವತ್ತು ಆಗ್ತಾ ಇದೆ ದೊಡ್ಡ ದೊಡ್ಡ ಕೈಗಾಣದ ದೊಡ್ಡ ಶಕ್ತಿಗಳಿಂದ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ನಾನು 14ನೇ ತಾರೀಕು ನಮ್ಮ ಮಾನ್ಯ ಸಭಾಧ್ಯಕ್ಷರಾದ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆ ಅವರಿಗೆ ಒಂದು ಪತ್ರ ಕೊಟ್ಟಿದ್ದೇನೆ ಈ ರೀತಿ ವಿಷಯ ಆಗಿದೆ ಇದರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಇದರ ಬಗ್ಗೆ ಆಕ್ಷನ್ ತಗೋಬೇಕು ನನ್ನ ಫೋನ್ ಕೂಡ ಟ್ಯಾಪ್ ಆಗೈತಿ ನನ್ನ ಫೋನ್ ಕೂಡ ನಾ ಎಲ್ಲಿ ಹೋಗ್ತೇನೆ ಏನು ಹೋಗ್ತೇನೆ ಎಲ್ಲ ಕಡೆ ಮಾನಿಟರ್ ಮಾಡ್ತಾ ಇದ್ದಾರೆ ಇದನ್ನು ಕೂಡ ನೀವು ವಿಚಾರ ಮಾಡ್ರಿ ಇದರ ಬಗ್ಗೆ ನೀವು ನಮ್ಮ ಕ್ರಮ ತಗೊಳ್ರಿ ಇದರ ಬಗ್ಗೆ ಒಂದು ಎನ್ಕ್ವೈರಿ ಮಾಡ್ರಿ ನಮಗೆ ರಕ್ಷಣೆ ಕೊಡ್ರಿ ಅಂತೇಳಿ ನಾನು ವಿಶ್ವೇಶ್ವರ ಹೆಗಡೆ ಅವರಿಗೆ ಮತ್ತು ಗೃಹ ಸಚಿವರಾದ ಬೊಮ್ಮಾಯಿ ಅವರಿಗೆ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಅವರಿಗೆ ಎಲ್ಲರಿಗೂ ಲೆಟರ್ ಕೊಟ್ಟಿದ್ದೇನೆ ಆ ಲೆಟರ್ ಕಾಪಿಯನ್ನು ಕೂಡ ನಾನು ನಿಮ್ಗೆ ಇಲ್ಲೇ ತೋರಿಸ್ತಾ ಇದ್ದೇನೆ
ಇಷ್ಟೇ ಇದನ್ನ ಬಿಟ್ಟು ನಾ ಉಳಿದ ವಿಷಯ ಆಮೇಲೆ ಮಾತಾಡ್ತೀನಿ ಸರ್ ಅವರು ಸ್ವಾಮೀಜಿ ಒಬ್ಬರು ನಿಮಗೆ ಕಾಲ್ ಮಾಡಿದ್ರೆ ಅದರಲ್ಲಿ ನಿಮ್ಮನ್ನ ಸಿಲುಕಿಸುವಂತ ಶೆಡ್ ಅಂತರ ಏನಿದೆ ಈಗ ಅವರು ಯಾರು ಯುವರಾಜ್ ಸ್ವಾಮಿ ಅಂತಂದ್ರೆ ನಾನು ಯಾರು ನೋಡಿಲ್ಲ ಅದನ್ನ ಪೇಪರ್ ದಾಗ ನಾನು ಅವರ ಬಗ್ಗೆ ಯಾರೋ ಒಬ್ಬರು ಅವರೇ ಯುವರಾಜ್ ಸ್ವಾಮಿ ಇರಬಹುದು ಅಂತ ನನಗೆ ಅನಿಸುತ್ತೆ ಯಾರ ಬಗ್ಗೆ ಕೇಸ್ ಅದಾವ ಯಾರ ಬಗ್ಗೆ ಇದು ಅದಾವ ಅಂತ ಒಬ್ಬ ಜೈಲಿನಲ್ಲಿ ಇದ್ದ ಮನುಷ್ಯ ಫೋನ್ ಮಾಡ್ತಾನೆ ಅಂದ್ರೆ ಅವನ ಫೋನ್ ಎಲ್ಲಿಂದ ಸಿಗ್ತತಿ ನಾನೆಂದೂ ಜೀವನದಾಗ ಅವನಿಗೆ ಎಂದೂ ಮಾತಾಡಿಲ್ಲ ಅಂತವಂಗ ಯಾವನು ನೋಡಿಲ್ಲ ಅಂತವ ನನಗೆ ಫೋನ್ ಮಾಡ್ತಾನಂದ್ರೆ ಯಾಕೆ ಫೋನ್ ಮಾಡಾತಾನ ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಕ್ಕೆತಿ ಅದಕ್ಕೆ ನಾನು ಹೇಳಿದೆ ನಿಮ್ಮ ಫೋನ್ ಟ್ಯಾಪ್ ಆಗಿದೆ ಅಂತ ಹೇಳಿದ್ರು ನಿಮ್ಮ ಫೋನ್ ಟ್ಯಾಪ್ ಮಾಡಿದ್ದು ಯಾರು ಅಂದ್ರೆ ನನಗೆ ಎಷ್ಟೋ ಸರ್ತೆ ನಾನು ಯಾವುದೋ ಒಂದು ಜಗಕ್ಕೆ ಹೋದ್ರೆ ಅಲ್ಲಿ ತಡ ಇಲ್ಲ ಸ್ವಲ್ಪ ಜನ ಬರ್ತಾರೆ ಅವ್ರು ಹೆಂಗೆ ಬರ್ತಾರೆ ನಾನು ಅಲ್ಲಿ ಹೋಗಿದ್ದೆ ಹೆಂಗೆ ಗೊತ್ತಾಕೈತಿ ಇದೆಲ್ಲದಕ್ಕೂ ಅನಿಸ್ತೈತಿ ನನಗೆ ನನ್ನ ಫೋನ್ ಕೂಡ ಟ್ಯಾಪ್ ಆಗೈತಿ ಆಮೇಲೆ ನನ್ನ ಫೋನನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತೈತಿ ಯಾರಂತೆ ಅದನ್ನು ನಮ್ಮ ಸಭಾಧ್ಯಕ್ಷರಿಗೆ ನಾನು ಎನ್ಕ್ವೈರಿ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಕೊಟ್ಟೇನೆ ಗೃಹ ಮಂತ್ರಿಗಳಿಗೂ ಕೊಟ್ಟಿದ್ದೇನೆ ಯಾರಂತೇಳಿ ಅವರಿಬ್ಬರದ್ದು ಜವಾಬ್ದಾರಿ ಅದು ಯಾರು ನನ್ನ ಫೋನ್ ಟ್ಯಾಪ್ ಮಾಡ್ಯಾರ ಯಾರು ನನ್ನ ಫೋನ್ ನನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಅದನ್ನು ಅವ್ರು ಹುಡುಕಿ ಅದಕ್ಕೆ ಹಂಗಾಗದಂಗೆ ಒಬ್ಬ ಶಾಸಕನಾಗಿ ನನ್ನ ಕೆಲಸ ಸ್ವತಂತ್ರವಾಗಿ ನಾನು ನನ್ನ ವಿಚಾರದ ಪ್ರಕಾರ ನನ್ನ ಕೆಲಸ ಮಾಡಕ್ಕೆ ಅವಕಾಶ ಕೊಡುವಂತಹ ಜವಾಬ್ದಾರಿ ಅವ್ರದೈತಿ ಅವರಿಬ್ಬರಿಗೂ ನಾನು ಅದಕ್ಕೆ ಲೆಟರ್ ಕೊಟ್ಟೆ ನನಗೆ ಯಾರ ಮೇಲೂ ಅನುಮಾನ ಇಲ್ಲ ನಾನು ಏನಿದ್ದು ಅದು ಎನ್ಕ್ವೈರಿ ಮಾಡಲಿ ಅವರು ಎನ್ಕ್ವೈರಿ ಮಾಡಿ ಫೈಂಡ್ ಔಟ್ ಮಾಡಲಿ ಏನ್ ಮಾತಾಡಿದ್ರು ಪ್ರಮುಖ ಯಾಕಂದ್ರೆ ರಾಜಕೀಯ ವಿಚಾರ ಮಾತಾಡಿದ್ರ ಅಥವಾ ಏನ್ ನನ್ನ ಬಿಡಿಸಿ ಅಂತ ಇಲ್ಲ ಖಾಲಿ ಪುಕ್ಕಟ್ ಫೋನ್ ಮಾಡಿ ಇಲ್ಲ ಹಿಂಗ ರಾಜ್ಯದಲ್ಲಿ ಹಿಂಗ ಡೆವಲಪ್ಮೆಂಟ್ ಆಗತೈತಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಹಂಗ ಹಿಂಗ ಅಂತದ್ದು ಏನೇನೋ ಖಾಲಿ ಪುಕ್ಕಟ್ ಮಾತಾಡಿದ್ರು ಸೊ ನಾ ಯಾರು ಮಾತಾಡಿರ್ತಾರೆ ಬಿಡು ಅವ್ರಿಗೆ ಯಾರಿಗೆ ನಾವು ಸುಮ್ಮ ಇದು ಮಾಡೋದಂತೆ ಆಯ್ತು 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 ಅಂತ ಹೇಳಿ ನಾನು ಅಷ್ಟು ಮಾತಾಡ್ತೀನಿ ಇಲ್ಲ ಅಂತ ಯಾವ್ದು ಸ್ಪೆಸಿಫಿಕ್ ವಿಚಾರ ಮಾತಾಡ್ತೀನಿ ಇಲ್ಲ ಹಿಂದೆ ಯಾವಾಗ ಈಗ ಒಂದು ತಿಂಗಳಿಂದ ಅದು ಇಂಥವದು ಏನು ಹಾಕಿದ್ದಿಲ್ಲ ಈಗ ಆಗಿದೆ ಅಂದ್ರೆ ಸಿಎಂ ಸ್ಥಾನದಲ್ಲಿ ನಿಮ್ಮ ಹೆಸರು ಕೇಳಿ ಬಂದ ನಂತರವಾಗಿ ನೀವು ದೆಹಲಿಗೆ ಹೋದ ನಂತರವಾಗಿ ಒಂದಷ್ಟು ಜನ ಚಟುವಟಿಕೆ ನೀವು ಮಾಡ್ತಾ ಇದ್ದೀರಿ ಮೀಟಿಂಗ್ಗಳು ಅದಾದ್ಮೇಲೆ ಈಗ ಫೋನ್ ಬರ್ತಿದ್ಯಾ ಅಂತ ಈಗೀಗ ರೀಸೆಂಟ್ ಆಗಿ ಈಗ ಬರ್ತಾ ಇದೆ ಒಂದು ತಿಂಗಳಿಂದ ಅಂತ ಈಗ ನನಗೆ ಅನ್ಸಿದ ಮಟ್ಟಿಗೆ ಈಗ ಒಂದು ತಿಂಗಳಿಂದ ಅಂತ ಮತ್ತೆ ಬೇರೆ ಬಂದು ಹೋಗಿರ್ಬೋದು ನನಗೆ ಗೊತ್ತಿಲ್ಲ ಎಷ್ಟು ಸತ್ತೆ ಆಯ್ತು ನಮಸ್ಕಾರ ಗಮನಿಸ್ತಾ ಇದ್ದೀರಾ ಅರವಿಂದ್ ಬೆಲ್ಲದ್ ಅವರ ಮಾತನ್ನ ಅವರದ್ದೇ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇರುವ ರೀತಿ ಕಾಣಿಸ್ತಾ ಇದೆ ಫೋನ್ ಟ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರಿಂದಲೇ ಒಂದು ಆರೋಪವನ್ನ ಮಾಡಲಾಗ್ತಾ ಇದೆ ಟ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನ ಸಿಲುಕಿಸುವಂತ ಯತ್ನವನ್ನ ಮಾಡಲಾಗ್ತಾ ಇದೆ ಮತ್ತು ಒಂದ್ ಕಡೆ ನಾನು ಎಲ್ಲಿ ಹೋಗ್ತೀನಿ ಯಾರ ಜೊತೆ ಮಾತಾಡ್ಲಿಕ್ಕೆ ಹೋಗ್ತೀನಿ ಎಲ್ಲಿಗೆ ಹೋದ್ರೂ ಕೂಡ ನನ್ನನ್ನ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಯುವರಾಜ್ ಅನ್ನುವಂತ ವ್ಯಕ್ತಿಯನ್ನ ಜಸ್ಟ್ ಒಂದು 4 ತಿಂಗಳಲ್ಲಿ ಅನ್ಸುತ್ತೆ ಇದರ ಹಿಂದೆ ಬಂಧಿಸಲಾಗಿತ್ತು ಆತನನ್ನ. ಯಾಕೆಂದ್ರೆ ದೊಡ್ಡ ದೊಡ್ಡ ನಾಯಕರ ಒಂದು ಸಂಪರ್ಕ ಇತ್ತು ಅಂತೆಲ್ಲ ಪೋಸ್ಟ್ ಕೊಟ್ಕೊಂಡು ಸಾಕಷ್ಟು ಜನರನ್ನ ಯಾಮಾರಿಸಿದ್ದಂತ ಪ್ರಕರಣ. ರಾಜ್ಯಪಾಲರನ್ನಾಗಿ ಮಾಡ್ತೀನಿ, ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೀನಿ, ಸಚಿವರನ್ನಾಗಿ ಮಾಡ್ತೀನಿ, ಈ ರೀತಿಯಾಗಿಲ್ಲ ಯಾಮಾರಿಸಿದ್ದಂತ ವ್ಯಕ್ತಿ ಆತ ಯುವರಾಜ್ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇವನ್ ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರು ಆ ಟೈಮ್ನಲ್ಲಿ ಕೇಳಿ ಬಂದಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ಎಲ್ಲ ಆಗ್ತಾ ಇರುವಂತದ್ದು. ಅವರು ನನಗೂ ಕೂಡ ಫೋನ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರು ಮಾತನಾಡ್ತಾರೆ ನೋಡೋಣ. ಏನು ಕರುವಂತ ಜನ ಮುಕ್ತರಾಗಿ ಮಾಡಕ್ಕೆ ಅದು ನಮ್ಮ ಆದ್ಯತೆ. ರಾಜಕಾರಣ ಪ್ರತಿ ಸಂದರ್ಭದಲ್ಲಿ ಮಾತಾಡಲ್ಲ. ರಾಷ್ಟ್ರೀಯ ನಾಯಕರು ಬಂದಾಗ ಅವ್ರು ಭೇಟಿ ಮಾಡೋದು ನಮ್ಮ ಕರ್ತವ್ಯ. ಭೇಟಿ ಮಾಡಿ ಮನವರಿಕೆ ಮಾಡಿಕೊಡಿದ್ವಿ ಅವರಿಗೆ. ಅಣ್ಣ ಎಲ್ಲರೂ ಯಾರೋ ಇಬ್ಬರು ಒಬ್ಬಿಬ್ರು ಬಿಟ್ರೆ ಎಲ್ಲರೂ ಯಡಿಯೂರಪ್ಪ ತನ ಬರೋಣ. ಅದು ಒಳಗಡೆ ಏನು ವಿಷಯ ಅಣ್ಣ ಎಲ್ಲವೂ ನಿಮಗೆ ಗೊತ್ತೈತಿ. ನನ್ನ ಬಾಯಿಂದ ಬಿಡಿಸ್ಬೇಡ್ರಿ. ಅಣ್ಣ ರೇಣುಕಾಚಾರ್ಯ ಅವತ್ತು ಪಕ್ಷ ರೇಣುಕಾಚಾರ್ಯ ಪಕ್ಷ ವಿರೋಧ ಚಟುವಟಿಕೆ ಮಾಡಲ್ಲ. ನಾನು ತಪ್ಪು ಮಾಡಿದ್ರೆ ಆತ್ಮಲೋಕನ ಮಾಡ್ಕೊಳ್ತೀನಿ. ಹಿಂದೆ ಕೆಲವು ತಪ್ಪು ಮಾಡಿದ್ದೆ ಆತ್ಮಲೋಕನ ಮಾಡಿಕೊಂಡು ಸಂಘಟನೆ ಮತ್ತು ಸರ್ಕಾರ ಸಂಘಟನೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ತಾಯಿ ಸಮಾನ
ಸರ್ಕಾರ ಯಡಿಯೂರಪ್ಪ ಸರ್ಕಾರ ನಾನು ಸಭೆ ಮಾಡಿಲ್ಲ ನೋಡಿ ಸ್ಪಷ್ಟವಾಗಿ ಹೇಳ್ತೀನಿ ಅಣ್ಣ ತಡಿ ಗ್ರಾಮೀಣ ಅಣ್ಣ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಶಾಸಕರಿಗೆ ಸಚಿವರನ್ನ ಬೆಂಗಳೂರಿನ ಶಾಸಕರನ್ನ ಹೊರತುಪಡಿಸಿ ಎಲ್ಲ ಶಾಸಕರು ಕರೆ ಮಾಡಿ ನಮ್ಮ ಮನೆಗೆ ಉಪಹಾರಕ್ಕೆ ನಾನು ಹೇಳಿದ್ದೆ ಕಾವಣಗೆರೆಯಿಂದ ಬೆಣ್ಣೆ ದೋಸೆ ಬೆಣ್ಣೆಕಾಳಿ ತಟ್ಟೆ ಇಡ್ಲಿ ರೆಡಿ ಮಾಡಿಸಿದ್ವಿ ಬಂದು ಹೇಳ್ತೀನಿ ಇಲ್ಲ ಇಲ್ಲಿ ಬಂದು ರೆಡಿ ಮಾಡಿದ್ರು ತಡಿ ಬೆಳಗ್ಗೆ ಅಣ್ಣ ತಡಿ ನಾನು ಒಂದು ನಿಮಿಷ ನಾನು ಹೇಳಬೇಕು ಅಣ್ಣ ಅಣ್ಣ ತಡಿ ಎರಡು ದಿವಸಗಳಿಂದ ನಾನು ಕರೆ ಮಾಡಿದ್ದೆ ನಾವು ಸಭೆ ಮಾಡೋಕ್ಕೆ ಕರೆದಲ್ಲ ನೋಡಿ ಲಾಕ್ಡೌನ್ ಇದೆ ಕೊರೋನಾ ವೈರಸ್ ಇದೆ ನಾವು ಇವತ್ತು ಸೇರ್ತಲ್ಲ ನಾವು ಶಾಸಕರು ನಮ್ಮ ಮನೇಲಿ ಊಟ ಮಾಡ್ತೀವಿ ತಿಂಡಿಗೆ ಉಪಹಾರಕ್ಕೆ ಸೇರ್ತೇವೆಲ್ಲ ಸೇರ್ತದೀವಿ ಇದೇನು ವಸ್ತಲ್ಲ ಆದರೆ ಪಕ್ಷದ ವಿರುದ್ಧ ಸರ್ಕಾರ ಸಂಘಟನೆ ಮತ್ತು ಸರ್ಕಾರ ವಿರುದ್ಧ ನಾವು ಯಾರು ಸಭೆ ಮಾಡಿಲ್ಲ ಮೀಟಿಂಗ್ ಮಾಡಿಲ್ಲ ನಾವು ನಮ್ಮ ಮನೇಲಿ ಉಪಹಾರಕ್ಕೆ ಸೇರಿದ್ವಿ ರಾತ್ರಿ ಮುಖ್ಯಮಂತ್ರಿಗಳು ಕರೆ ಮಾಡಿದರು 10:30 ಕರೆ ಮಾಡಿ ಮೇಲೆ ಮತ್ತೆ ಬೆಳಗ್ಗೆ ರಾಜ್ಯದ ಅಧ್ಯಕ್ಷರು ಕರೆ ಮಾಡಿದರು ನಾವು ಎಲ್ಲ ಜನ ಶಾಸಕರು ಕರೆ ಮಾಡಿ ಯಾರೂ ಉಪಹಾರಕ್ಕೆ ಬರೋದಾರ ಅಂತ ಹೇಳಿದ್ವಿ ಒಂದು 13-14 ಜನ ಉಪಹಾರಕ್ಕೆ ಬಂದರೆ ತಪ್ಪೇನಿದೆ ಅಂತ ಬಂದರು ಉಪಹಾರ ಮಾಡಿದ್ವಿ ಬಂದು ಇಲ್ಲಿ ಭೇಟಿ ಮಾಡಿದ್ವಿ ನಾವು ಯಾವುದೇ ಸಂಘಟನೆ ವಿರುದ್ಧ ಸಭೆ ಮಾಡಿಲ್ಲ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಮಾಡಿದರೆ ಪಕ್ಷ ಏನು ನಿರ್ಧಾರ ತೆಗೆದುಕೊಂಡು ನಾವು ಭದ್ರಾಗಿದ್ದೀವಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆಡಳಿತ ಪಕ್ಷದ ಶಾಸಕನೇ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದಂತ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಕಂಪ್ಲೀಟ್ ಆಗಿ ಟ್ವಿಸ್ಟ್ ಸಿಕ್ಕಿದ್ದು ಈಗಲೇ ಅರವಿಂದ್ ಬೆಲ್ಲದ್ ಅವರ ಮಾತುಗಳಿಂದ ಯಾಕೆಂದ್ರೆ ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಮತ್ತೊಂದು ಕಡೆ ಮಜಲನ್ನ ತಗೊಂಡು ಹೋಗಿದ್ದಂಥದ್ದು ಅಂದ್ರೆ ಅರವಿಂದ್ ಬೆಲ್ಲದ್ ಅವರು ಅದು ತಮ್ಮದೇ ಸರ್ಕಾರದ ವಿರುದ್ಧ ಮಾಡಿದಂತ ಆರೋಪ ಯುವರಾಜ್ ಸ್ವಾಮಿ ವಿಚಾರವನ್ನ ಎತ್ತಿದ್ರು ಅದರ ಜೊತೆಗೆ ಫೋನ್ ಟ್ಯಾಪ್ ಆಗ್ತಾ ಇದೆ ನನ್ನನ್ನು ಮಾನಿಟರಿಂಗ್ ಮಾಡ್ಲಾಗ್ತಾ ಇದೆ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿಗೋ ಯಾರನ್ನ ಮಾತಾಡಿಸ್ಕೊ ಹೋಗ್ತೀನಿ ಅದೆಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಅವರದ್ದೇ ಸರ್ಕಾರದ ವಿರುದ್ಧ ಮತ್ತೆ ಇಂಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳ ವಿರುದ್ಧನೇ ಆರೋಪ ಮಾಡ್ದಂತ ಆಗ್ತಾ ಇದೆ ಏನಿದು ಅಂತ ಏನಿದು ಇದರ ಹಿಂದಿನ ಮರ್ಮಗಳು ಪೃಥ್ವಿರಾಜ್ ಈ ಹಿಂದೆ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ ಮತ್ತು ಫೋನ್ ಟ್ಯಾಪಿಂಗ್ ಅನ್ನ ತಮ್ಮದೇ ಸ್ವಾಮೀಜಿ ಆಗಿರ್ತಕ್ಕಂಥ ನಿರ್ಮಲಾನಂದನಾಥ ಸ್ವಾಮೀಜಿ ಅಂದಿನ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಅವರ ಜೊತೆ ಕೆಲಸ ಮಾಡ್ತಿದ್ದಂಥ ಕೆ ವಿ ಪ್ರಭಾಕರ್ ವೆಂಕಟೇಶ್ ಸೇರಿದಂತೆ ಅಂದಿನ ವಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರುಗಳು ಸ್ವಾಮೀಜಿಗಳು ಮತ್ತು ಆಡಳಿತ ಪಕ್ಷದ ಸಚಿವರುಗಳದೇ ಫೋನ್ ಟ್ಯಾಪಿಂಗ್ ಆಗುವ ಒಂದು ಸುದ್ದಿಯನ್ನು ಮೊದಲ ಬಾರಿಗೆ ನ್ಯೂಸ್ ಏಟಿನ್ ಕನ್ನಡ ವಿಸ್ತೃತ ವರದಿಯನ್ನು ಮಾಡಿತು ಬಿತ್ತರ ಮಾಡಿತು ಆ ಮುಖಾಂತರ ಅದು ಸಿಬಿಐ ತನಿಖೆ ಕೂಡ ಒಳಪಡಿತು ಆ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿಯವರು ತನ್ನ ಪಕ್ಷದೊಳಗಡೆ ಮತ್ತು ಸರ್ಕಾರದೊಳಗಡೆ ಮತ್ತು ವಿಪಕ್ಷದಲ್ಲಿ ಏನೆಲ್ಲ ಆಗ್ತಿದೆ ಎಂಬುದು ಸಂಬಂಧಪಟ್ಟ ಹಾಗೆ ತಿಳಿದುಕೊಳ್ಳಲು ತಮ್ಮ ಬೇಕಾದಂತಹ ಅಧಿಕಾರಿಗಳ ಮುಖಾಂತರ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂತು ಈ ಆರೋಪದ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ಕೂಡ ನಡೆಯುತ್ತಿರುವಂಥದ್ದು ಇದರ ಬೆನ್ನಲ್ಲೇ ಇದೇ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರದಲ್ಲಿ ಕೂಡ ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತೇಳಿ ಆಡಳಿತ ಪಕ್ಷದ ಪ್ರಮುಖ ಸದಸ್ಯ ಮತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ವಿರುದ್ಧ ತೊಡೆತಟ್ಟಿ ವಿರೋಧಿ ಮನದಲ್ಲಿ ಗುರುತಿಸಿಕೊಂಡಿರುವಂತಹ ಕಿರಿಯ ಶಾಸಕ ಅರವಿಂದ್ ಬೆಲ್ಲದವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆ ಮುಖಾಂತರ ಈಗಾಗಲೇ ಬಿಜೆಪಿ ಸರ್ಕಾರದಲ್ಲಿ ಕೂಡ ಮುಖ್ಯಮಂತ್ರಿ ವಿರೋಧಿ ಬಣದ ಅಷ್ಟು ಶಾಸಕರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಎಂಬ ಅನುಮಾನ ಕೂಡ ಕಾಡ್ತಿರುವಂಥದ್ದು ಯಾಕಂತ ಹೇಳಿದ್ರೆ ಇದು ಜವಾಬ್ದಾರಿಯುತ ಆಗಿರ್ತಕ್ಕಂಥ ಒಬ್ಬ MLA ಆರೋಪ ಮಾಡಿರುವಂಥದ್ದು ಅದು ಕೂಡ ನೀವು ತಾವು ಹೇಳಿದಾಗೆ ಆಡಳಿತ ಪಕ್ಷದಲ್ಲೇ ಇರತಕ್ಕಂಥ MLA ಆರೋಪವನ್ನು ಮಾಡಿರುವಂಥದ್ದು ಮತ್ತು ನನ್ನ ಅಷ್ಟು ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ನನ್ನ ಅಷ್ಟು ಕೂಡ ನಡವಳಿಕೆಗಳು ಮತ್ತು ನಾನು ಏನೆಲ್ಲ ಮಾಡ್ತೀನಿ ಅದೆಲ್ಲವೂ ಕೂಡ ಫೋನ್ ಟ್ಯಾಪಿಂಗ್ ಮುಖಾಂತರ ಅವರು ಪತ್ತೆ ಹಚ್ಚಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಿರುವಂಥದ್ದು ಜೊತೆಗೆ ಯುವರಾಜ್ ಸ್ವಾಮಿ ಅನ್ನೋರು ಜೈಲಿನಲ್ಲಿ ಇರ್ತಕ್ಕಂಥವ್ರು ಜೈಲಿನಲ್ಲಿರ್ತಕ್ಕಂಥ ಯುವರಾಜ್ ಸ್ವಾಮಿ ಅರವಿಂದ್ ಬೆಲ್ಲಗೆ ಕರೆ ಮಾಡ್ತಾರೆ ಕರೆ ಮಾಡಿ ಬಹಳಷ್ಟು ವಿಚಾರವನ್ನು ಚರ್ಚೆ ಮಾಡ್ತಾರೆ ಅಂದರೆ ಯುವರಾಜ್ ಸ್ವಾಮಿ ಅಂತವರಿಗೆ ಜೈಲಿನಿಂದ ಕರೆ ಮಾಡಲಿಕ್ಕೆ ಅವಕಾಶ ಕೊಟ್ಟವರು ಯಾರು ಅವರಿಗೆ ಫೋನ್ ಕೊಟ್ಟವರು ಯಾರು ಮತ್ತು ನನಗೆ ಒಂದು ಲಿಂಕ್ ಮಾಡ್ತೀನಿ ಇದೇ ಒಂದು ವಿಚಾರಕ್ಕೆ ಗಮನಿಸೋದಾದ್ರೆ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಬಾಂಬ್ ಅನ್ನ ಸಿಡಿಸಿದ್ರು ನಿಮಗೆ ಚೆನ್ನಾಗಿ ಗೊತ್ತಿದೆ ಯಾರ್ಯಾರ ಹೆಸರುಗಳು ಹೊರಗೆ ಬರಬೇಕು ಯಾರ್ಯಾರ ಫೋಟೋಗಳು ಹೊರಗೆ ಬರಬೇಕು ಅದನ್ನ ಮಾತ್ರ ಹೊರಗೆ ಬರಿಸಲಾಗಿದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಡೈರೆಕ್ಟ್ ಆಗಿ ಆರೋಪವನ್ನ ಮಾಡಿದ್ರು ಇದೇ ಯುವರಾಜ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧ ಮತ್ತೆ ವಿಜೇಂದ್ರ ಅವರ ವಿರುದ್ಧ ಸೇಮ್ ಪಾಯಿಂಟ್ ಈಗ ಅರವಿಂದ್ ಬೆಲ್ಲದ್ ಅವರು ಪರೋಕ್ಷವಾಗಿ ಆರೋಪ ಮಾಡ್ತಿದ್ದಾರೆ.
ಯುವರಾಜ್ ಸಿಂಗ್ ಅವರು ಕರೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಜೈಲಿನಲ್ಲಿರ್ತಕ್ಕಂಥ ಒಬ್ಬ ಶಾಸಕನ ಕರೆ ಮಾಡ್ತಿದ್ದಾರೆ ಮತ್ತು ಅವರ ಕಷ್ಟಗಳನ್ನ ಹೇಳ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಯಾರು ಇದ್ದಾರೆ ಅನ್ನೋದು ಕೂಡ ಅವರ ಅನುಮಾನ. ಜೊತೆಗೆ ಇಷ್ಟೆಲ್ಲ ಭಿನ್ನಮತೀಯ ಚಟುವಟಿಕೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ತಮ್ಮ ಅಷ್ಟು ಚಲನವಲಗಟ್ಟು ನಿಗಾ ವಹಿಸಲು ತಾನು ಎಲ್ಲೋಗಿದ್ದೆ ಮತ್ತು ಎಲ್ಲಿ ಮಾಡ್ತಿದ್ದೆ ಯಾರನ್ನ ಭೇಟಿ ಮಾಡುತ್ತಿದ್ದೆ ಎಂಬುದರ ಸಂಬಂಧಪಟ್ಟಕ್ಕೆ ಮಾಹಿತಿ ಕಲೆ ಹಾಕಲು ನನ್ನ ಫೋನನ್ನು ಟ್ಯಾಪ್ ಮಾಡ್ತಿದ್ರೆ ಅದು ಕೂಡ ಆಡಳಿತ ಪಕ್ಷದ ಮೇಲೆ ಆರೋಪವನ್ನು ಆಡಳಿತ ಪಕ್ಷದ ಸದಸ್ಯರು ಆರೋಪ ಮಾಡಿದ್ರಿಂದ ಈ ಒಂದು ಫೋನ್ ಟ್ಯಾಪಿಂಗ್ ಆರೋಪ ಗಂಭೀರ ಸ್ವರೂಪದಾಗಿದ್ದಂತಲೇ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಈಗಾಗಲೇ ಅರವಿಂದ ಬೆಲ್ಲದವರು ಗೃಹ ಸಚಿವರಿಗೆ ದೂರನ್ನು ಕೊಟ್ಟಿದ್ದಾರೆ, ಜೊತೆಗೆ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ದೂರನ್ನು ಕೊಟ್ಟಿದ್ದಾರೆ ಮತ್ತು ಇದರ ಬಗ್ಗೆ ವಿಸ್ತೃತ ತನಿಖೆ ಆಗಲಿ ಅಂತ ದೂರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಗಂಭೀರ ಸ್ವರೂಪವಾದ ಆರೋಪ ಅಂತಲೇ ಹೇಳಲಾಗ್ತದೆ. ಯಾಕಂತಂದ್ರೆ ಇದು ಅತ್ಯಂತ ಆರೋಪವಲ್ಲಿ ಈ ಸಂಬಂಧಪಟ್ಟ ಹಾಗೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಡಬೇಕು, ಸ್ಪಷ್ಟನೆ ಕೊಡಬೇಕು. ಯಾಕಂತೇಳಿದ್ರೆ ತಮ್ಮದೇ ಸರ್ಕಾರದ ತಮ್ಮದೇ ಶಾಸಕ ಈ ಆರೋಪ ಮಾಡಿದ್ರಿಂದ ಸರ್ಕಾರ ಇದಕ್ಕೆ ನೇರ ಹೊಣೆಯಾಗಿರುತ್ತೆ. ಯಾಕಂತೇಳಿದ್ರೆ ಭಿನ್ನಮತೀಯ ಚಟುವಟಿಕೆ ಒಂದು ಕಡೆ ನಡೆಯುತ್ತಿರುವಂಥದ್ದು, ಜೊತೆಗೆ ಇಡೀ ಭಿನ್ನಮತೀಯ ಚಟುವಟಿಕೆಯ ಕೇಂದ್ರ ಬಿಂದು ಮತ್ತು ಆರೋಪಿತರ ಆರೋಪ ಮಾಡ್ತಿರ್ತಕ್ಕಂಥ ಎಲ್ಲ ಶಾಸಕರು ಬಹುತೇಕ ಸಚಿವರು ಶಾಸಕರು ಮುಖ್ಯಮಂತ್ರಿ ಪುತ್ರ ವಿಜೇಂದ್ರ ವಿರುದ್ಧವೇ ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಆಗ್ತಿದೆ, ಅದು ಕೂಡ ಅರವಿಂದ ಬೆಲ್ಲದ್ರವರೇ ಫೋನ್ ಟ್ಯಾಪಿಂಗ್ ಯಾಕೆ ಆಗ್ತಿದೆ ಮತ್ತು ಇಂಥ ಸಂದರ್ಭದಲ್ಲಿ ಯಾಕಾಗ್ತಿದೆ, ಇದರ ಕಾರಣಕರ್ತರು ಯಾರು? ಯಾಕಂತೇಳಿದ್ರೆ ಒಬ್ಬ ಜವಾಬ್ದಾರಿಯುತವಾದ ಶಾಸಕ ಈ ಆರೋಪವನ್ನು ಮಾಡಿದ್ರಿಂದ ಇದು ಗಂಭೀರ ಸ್ವರೂಪವಾದ ಆರೋಪ ಆಗಿದೆ. ಈ ಬಗ್ಗೆ ಸರ್ಕಾರ ತನಿಖೆ ನಡೆಸುತ್ತಾ ಅಥವಾ ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರ ಅಥವಾ ಗೃಹ ಸಚಿವರು ಕೂಡ ಈಗ ದೂರು ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನಂತೂ ಕೊಡ್ಲೇಬೇಕು, ಇಲ್ಲ ಗೃಹ ಸಚಿವರಾದರೂ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಡ್ಲೇಬೇಕಾಗತ್ತೆ. ಒಂದನ್ನ ಗಮನಿಸೋದಾದ್ರೆ ಅರವಿಂದ ಬೆಲ್ಲದ್ ಅವರು ಬಿಫೋರ್ ಮೀಟಿಂಗ್ ಇವರನ್ನ ಮಾತಾಡಿಸ್ಲಿಕ್ಕೆ ಹೋಗ್ಲಿಕ್ಕೂ ಮುಂಚೆ ಅರುಣ್ ಸಿಂಗ್ ಅವರನ್ನ ಆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದು. ಎಲ್ಲಿ ಅರುಣ್ ಸಿಂಗ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾರೋ ಮಾಧ್ಯಮಗಳ ಮುಂದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಭೇಟಿಯಾಗ್ಲಿಕ್ಕೂ ಮುಂಚೆನೆ ಮಾತಾಡ್ಬಿಟ್ರು, ಗೊತ್ತಾಗ್ಬಿಡ್ಲಿ ಎಲ್ಲದನ್ನು ಅನ್ನೋ ಕಾರಣ ಇರ್ಬೋದಾ ಇದು? ಖಂಡಿತವಾಗಿ, ಯಾಕಂದ್ರೆ ಫೋನ್ ಟ್ಯಾಪಿಂಗ್ ಆರೋಪವನ್ನು ಮಾಡಿದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ತನಿಖೆ ಮಾಡೋ ಸಂದರ್ಭ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮತ್ತು ಫೋನ್ ಟ್ಯಾಪಿಂಗ್ ಯಾಕಾಗಿದೆ ಏನಾಗಿದೆ ಸಾಮಾನ್ಯ ಬಹುತೇಕ ಜನರಿಗೆ ಅನುಮಾನ ಕೂಡ ಬರುತ್ತೆ. ಯಾರಾದರೂ ಅನಾಮಧೇಯ ವ್ಯಕ್ತಿಯೊಬ್ಬ, ಜೈಲಿನಲ್ಲಿರ್ತಕ್ಕಂಥ ವ್ಯಕ್ತಿಯೊಬ್ಬ, ಆರೋಪಿತನಾಗಿ ಜೈಲಿನಲ್ಲಿ ಕೊಳೆತಿರ್ತಕ್ಕಂಥ ವ್ಯಕ್ತಿಯೊಬ್ಬ, ಬೇರೆ ಬೇರೆ ಕಾರಣಕ್ಕಾಗಿ ಜೈಲಿಗೆ ಹೋಗಿರುವಂಥ ವ್ಯಕ್ತಿ, ಸಂಬಂಧಪಟ್ಟಿರದ ವ್ಯಕ್ತಿಯೊಬ್ಬರ ಜೊತೆ, ಅದು ಶಾಸಕರ ಜೊತೆ, ಆಡಳಿತ ಪಕ್ಷ ಶಾಸಕರ ಜೊತೆ ಚರ್ಚೆ ಮಾಡಲಿಕ್ಕೆ ಜೈಲಿನೊಳಗಡೆಯಿಂದ ಮೊಬೈಲ್ ಅನ್ನು ಬಳಸಿ ಕರೆ ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲೆಲ್ಲ ಒಂದಷ್ಟು ಅನುಮಾನ ಕೂಡ ಅವರಿಗೆ ವ್ಯಕ್ತವಾಗಿರಬೇಕು. ಆ ಮುಖಾಂತರ ಆ ಅನುಮಾನದ ಹೆಜ್ಜೆ ಜಾಡನ್ನ ಅವರು ಎಲ್ಲ ಒಂದ್ ಕಡೆ ಹುಡುಕುತ್ತಾ ಹೋದಂತ ಸಂದರ್ಭದಲ್ಲಿ ಅವರ ಫೋನ್ ಟ್ಯಾಪಿಂಗ್ ಆಗಿರುವ ಸಂಬಂಧಪಟ್ಟಕ್ಕೆ ಅವರಿಗೆ ಬಹಳಷ್ಟು ಸಾಕ್ಷಿಗಳು ಮತ್ತು ಅವರಿಗೆ ಅನುಮಾನಗಳು ಬಂದಿರಬಹುದು. ಹಾಗಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಅವರ ಚಲನವಲ್ಲ, ಅವರು ದೆಹಲಿಗೆ ಹೋದ್ರು ಕೂಡ ಅವರ ಮಾಹಿತಿ ಗೊತ್ತಾಗುತ್ತೆ, ಹುಬ್ಬಳ್ಳಿಯಲ್ಲಿದ್ರು ಕೂಡ ಮಾಹಿತಿ ಗೊತ್ತಾಗುತ್ತೆ, ಅರುಣ್ ಸಿಂಗ್ ಭೇಟಿಯಾದ್ರೂ ಕೂಡ ಮಾಹಿತಿ ಗೊತ್ತಾಗುತ್ತೆ ಅನ್ನೋ ಒಂದು ಆರೋಪವನ್ನು ಮಾಡಿರುವಂತದ್ದು. ಹಾಗಾಗಿ ಈ ಫೋನ್ ಟ್ಯಾಪಿಂಗ್ ಆರೋಪ ಗಂಭೀರ ಸ್ವರೂಪ. ಓಕೆ, ಚಿದಾನ್ ಪಟೇಲ್ ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮನ್ನ. ಎಸ್ ವೀಕ್ಷಕರು ಗಮನಿಸ್ತಾ ಇದ್ರೆ ಇಲ್ಲಿ ಅರವಿಂದ ಬೆಲ್ಲದವರು ಹಾಕಿದಂತ ಈ ಒಂದು ಬಾಂಬ್ ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಅದರಲ್ಲೂ ಒಬ್ಬ ಶಾಸಕ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಬಂದು ತನ್ನದೇ ಒಂದು ಆಡಳಿತ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಇಷ್ಟು ಗಟ್ಟಿ ಧ್ವನಿಲಿ ಅಂತ ಬಂದಂತ ಸಂದರ್ಭದಲ್ಲಿ ಇವರ ಹಿಂದೆ ಯಾರು ಇಲ್ವಾ, ಯಾರ ಒಂದು ಮಾತನ್ನು ಕೇಳದೆ ಈ ರೀತಿಯಾಗಿ ಅರವಿಂದ ಬೆಲ್ಲದ್ ಅವರು ಮಾತನಾಡಿದ್ರ ಅನ್ನುವಂತ ಪ್ರಶ್ನೆಯನ್ನು ಕೂಡ ಸಹಜವಾಗಿ ಉದ್ಭವಿಸುವಂತದ್ದು. ಇದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರ ಬಗ್ಗೆ, ಸರ್ಕಾರದ ಬಗ್ಗೆ ಏನು ಮಾತನಾಡಿದರೆ ಇದು ಭಾರತೀಯ ಜನತಾ ಪಾರ್ಟಿ ಸಾರಾಸಗಟಾಗಿ ತಿರಸ್ಕಾರವನ್ನು ಮಾಡುತ್ತೆ. ಮತ್ತು ರಾಜ್ಯ ಅಧ್ಯಕ್ಷರು ಕೂಡ ಈ ಒಂದು ಹೇಳಿಕೆಯನ್ನು ಗಮನಕ್ಕೆ ತಂದಿದ್ದೇವೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅರುಣ್ ಸಿಂಗ್ ಅವ್ರಿಗೂ ಕೂಡ ಕೆಳಗಡೆ ಬಂದು ಏನು ವಿಶ್ವನಾಥ್ ಅವರು ಈ ಥರ ಅನೇಕ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರಾಕ್ಷಸ ಸರ್ಕಾರ ಹಾಗೆ ಹೀಗೆ ಅನ್ನುವಂಥ ಅತ್ಯಂತ ಕಟು ಶಬ್ದಗಳಿಂದ ಹೇಳಿದರೆ ಇದನ್ನು ನಾವು ಸಂಪೂರ್ಣವಾಗಿ ಯಥಾವತ್ತಾಗಿ ಅವರ ಹೇಳಿಕೆಗಳನ್ನು ನಾವು ಅರುಣ್ ಸಿಂಗ್ ಅವರ ಗಮನಕ್ಕೆ ಈಗ ತಾನೇ ತಂದಿದ್ದೇವೆ. ಚರ್ಚೆ ಮಾಡಿ ಪಾರ್ಟಿ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದೆ. ವಿಶ್ವನಾಥ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅತ್ಯಂತ ವ್ಯಕ್ತಿಗತವಂಥದ್ದಾಗಿರ್ತಕ್ಕಂಥದ್ದು. ಯಾವುದೇ ಶಾಸಕರಿರ್ಬೋದು, ಯಾವುದೇ ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಪಕ್ಷದ ಅಭಿಮಾನಿಗಳಿರಬಾರ್ದು, ಅವರ ಹೇಳಿಕೆಯಿಂದ ಪ್ರೇರೇಪಣೆಗೆ ಒಳಪಡಬಾರ್ದು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಪಕ್ಷದ ವತಿಯಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ.
ಬಿಜೆಪಿ ಪಾರ್ಟಿ ಅಷ್ಟೊಂದು ವೀಕ್ ಆಯ್ತಾ ಅಂತ ಒಂದು ಮಾಧ್ಯಮಗಳ ಮುಂದೆ ಬಂದು ನೀವು ಹೇಳಿಕೆ ಕೊಡುವ ವೈಯಕ್ತಿಕ ಹೇಳಿಕೆ ಅದರ ಬಗ್ಗೆ ಯಾರು ಗಣನೆ ತೆಗೆದುಕೊಳ್ಬಾರ್ದು ಅಂತ ಹೇಳುವಷ್ಟು ವೀಕ್ ಆಗುತ್ತಾ ಅಂತ ನಾವು ಎಲ್ಲ ಬಹಿರಂಗವಾಗಿ ಮಾತಾಡ್ತಾರೆ ಬಹಿರಂಗವಾಗಿ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ನಾವು ಪಕ್ಷದ ವತಿಯಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ರಾಜ್ಯದ ಪ್ರಭಾರಿಗಳಾಗಿರ್ತಕ್ಕಂಥ ಅರುಣ್ ಸಿಂಗ್ ಅವರ ಗಮನಕ್ಕೆ ತಂದಿದ್ದೇವೆ ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ನಾವು ಕರ್ನಾಟಕ ರಾಜ್ಯದ ವತಿಯಿಂದ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ವಿಶ್ವನಾಥ್ ಅವರ ಹೇಳಿಕೆಯನ್ನು ಏನೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಕೊಡಿ ಅಂತ ಹೇಳಿ ಅವರು ಹೇಳಿದ್ದಾರೆ ಅವ್ರ ಹೇಳಿಕೆಯನ್ನು ನಾವು ಅವರಿಗೆ ಸಲ್ಲಿಸಿದ್ದೇವೆ ಅವರು ಹೇಗೆ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರ ಬಗ್ಗೆ ನಮಗೆ ಗಮನಕ್ಕೆ ಬಂದಿಲ್ಲ ಪಕ್ಷದಲ್ಲಿ ನಾವು ಚರ್ಚೆ ಮಾಡಿ ಏನು ಅಂತ ನಾವು ತಿಳಿಸ್ತೇವೆ ಈ ತರ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ಯಾರ್ಯಾರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾವು ಅವರಿಗೆ ಕೇಂದ್ರಕ್ಕೆ ಗಮನಕ್ಕೆ ತರ್ತೇವೆ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಅರುಣ್ ಸಿಂಗ್ ಅವರ ಗಮನಕ್ಕೆ ತರ್ತೇವೆ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತರ್ತೇವೆ ಅದರ ಮುಂದೆ ಏನು ಆಕ್ಷನ್ ತೆಗೆದುಕೊಳ್ತಾರೆ ನಾವು ಮುಂದೆ ಅದರ ದಾರಿಯನ್ನು ನಾವು ನೋಡ್ತೇವೆ ನೋಡಿ ಇನ್ನು ಸ್ವಲ್ಪ ದಿನದಲ್ಲೇ ಗೊತ್ತಾಗತ್ತೆ ಯಾರ ಮೇಲೆ ಆಕ್ಷನ್ ಆಗುತ್ತೆ ಯಾರ ಮೇಲೆ ಆಕ್ಷನ್ ಆಗಲ್ಲ ಸ್ವಲ್ಪ ದಿನದಲ್ಲೇ ಗೊತ್ತಾಗತ್ತೆ ಹಾಗಾಗಿ ನಾವು ಅದರ ದಾರಿಯನ್ನು ನೋಡ್ತೇವೆ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಯಾರೇ ಹೇಳಿಕೆಯನ್ನು ಕೊಡಬಾರ್ದು ಅಂಥೇಳಿ ನಿನ್ನೆ ಅರುಣ್ ಸಿಂಗ್ ಅವರು ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಳಿದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರ್ದು ಅಂಥೇಳಿ ಮತ್ತು ಇಲ್ಲಿ ಚರ್ಚೆ ನಡೀತಿರೋದು ಕೂಡ ನಿನ್ನೆಯಿಂದ ಸರ್ಕಾರ ಹೇಗೆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿದೆ ಅದರ ಅವಲೋಕನವನ್ನು ಮಾಡ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪ್ರಭಾರಿಗಳು ಅದರ ಅವಲೋಕನವನ್ನು ಮಾಡ್ತಿದ್ದಾರೆ ನಿನ್ನೆ ಮಂತ್ರಿಗಳ ಸಭೆ ಅತ್ಯಂತ ಚೆನ್ನಾಗಿ ನಡೆದಿದೆ ಅತ್ಯಂತ ಉತ್ಸುಕರಾಗಿ ಒಳ್ಳೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನಮ್ಮ ಪ್ರಭಾರಿಗಳು ಹೇಳಿದ್ದಾರೆ ಇವತ್ತು ಏನಾದರೂ ಭೇಟಿ ಮಾಡೋದಿದ್ದರೆ ವೈಯಕ್ತಿಕವಾಗಿ ಬನ್ನಿ ಭೇಟಿ ಮಾಡಿ ಅಂತ ಹೇಳಿದ್ದಾರೆ ಅದರ ಅರ್ಥ ನೀವೇನು ಅಲ್ಲಿ ಮಾತಾಡಿದ್ದೀರಾ ಎಲ್ಲ ಬಂದುಬಿಟ್ಟು ಬಹಿರಂಗವಾಗಿ ಹೇಳಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಯಾರೂ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರದು ಅಂಥೇಳಿ ನಾನು ಅದೇ ದಾರಿಯಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಯಾವುದೇ ಶಾಸಕರು ಯಾವುದೇ ಪದಾಧಿಕಾರಿಗಳು ಸರ್ಕಾರದ ವಿರುದ್ಧ ಮತ್ತು ಪಕ್ಷದ ವಿರುದ್ಧ ಹೇಳಿಕೆಯನ್ನು ಕೊಡಬಾರದು ಅನ್ನುವಂಥದ್ದನ್ನು ನಾನು ಮತ್ತೊಂದು ಸಾರಿ ರಿಪೀಟ್ ಮಾಡ್ತಾ ಇದ್ದೇನೆ ನೋಡಿ ಅದು ಈಗ ನಮ್ಮ ಗಮನಕ್ಕೆ ಬಂದಿದೆ ನಾನು ರಾಜ್ಯಾಧ್ಯಕ್ಷರ ಮೂಲಕ ನಾವೆಲ್ಲ ಪದಾಧಿಕಾರಿಗಳು ಇಲ್ಲಿದ್ದೇವೆ ಏನು ಅಂತ ನಾವು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ ನನ್ನ ಪ್ರಕಾರ ಅವರು ಫೋನ್ ಟ್ಯಾಪಿಂಗ್ ಅನ್ನ ಮಾಡೋ ಪ್ರಶ್ನೆ ಬರೋದಿಲ್ಲ ಅವರು ನಮ್ಮ ಶಾಸಕರಿದ್ದಾರೆ ಇರಬಹುದು ನಾನು ಹೇಳ ಯಾರು ನಾನು ಹೇಳ ನಮ್ಮ ಹೇಳ್ತೀನಿ ನಮ್ಮ ಸರ್ಕಾರದಲ್ಲಿ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ನಮ್ಮ ಪದಾಧಿಕಾರಿಗಳ ಮಧ್ಯದಲ್ಲಿ ನಮ್ಮ ಶಾಸಕರು ಸಂಸದರು ಇದರಲ್ಲ ಮಧ್ಯದಲ್ಲಿ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ ಆ ರೀತಿ ಯಾಕೆ ಆ ಹೇಳಿಕೆಯನ್ನು ಕೊಟ್ಟರು ನನಗೆ ಗೊತ್ತಿಲ್ಲ ಇದನ್ನ ಪಾರ್ಟಿ ಒಪ್ಪೋದಿಲ್ಲ ಮಾತಾಡ್ತೇವೆ ಆ ರೀತಿ ಫೋನ್ ಟ್ಯಾಪ್ ಮಾಡ್ತಕ್ಕಂಥದ್ದು ಅವ್ರು ಏನ್ ಮಾತಾಡ್ತಾರೆ ಎಲ್ಲಿ ಹೋಗ್ತಾರೆ ಹೇಗಿರ್ತಾರೆ ಇದರೆಲ್ಲ ಗೋಜಿಗೆ ಪಕ್ಷ ಹೋಗೋದಿಲ್ಲ ಸರ್ಕಾರ ಹೋಗೋದಿಲ್ಲ ನಮ್ಮ ಶಾಸಕರ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಕಾರ್ಯಪದ್ಧತಿಯಲ್ಲಿ ಈ ಥರದ ಎಲ್ಲ ನಡವಳಿಕೆಗಳು ನಮ್ಮಲ್ಲಿ ಕಾರ್ಯವಿಧಾನದಲ್ಲಿ ಕಾರ್ಯಪದ್ಧತಿಯಲ್ಲಿ ಈ ಥರದ ಸಿಸ್ಟಮ್ ನಮ್ಮಲ್ಲಿ ಇಲ್ಲ ನಮ್ಮ ಶಾಸಕರು ಸ್ವತಂತ್ರವಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಈ ತರ ಹೇಳಿಕೆಯನ್ನು ನಾವು ಒಪ್ಪೋದಿಲ್ಲ
ಖಂಡಿತ ಇದನ್ನು ಒಪ್ಪೋದಿಲ್ಲ, ಆ ರೀತಿ ಸರ್ಕಾರ ಮಾಡೋದಿಲ್ಲ, ನಮ್ಮ ಶಾಸಕರು ಮಾಡೋದಿಲ್ಲ. ಯಾವುದೇ ಸಾಕ್ಷಿ ಕೊಟ್ಟರೆ ಒಂದು ವೇಳೆ, ಯಾಕಂದ್ರೆ ಯುವರಾಜ್ ಸಿಂಗ್ ಜೈಲಿಂದ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಡ್ಲಿ ನೋಡೋಣ, ಕೊಡ್ಲಿ ಕೊಡ್ಲಿ ನೋಡೋಣ. ಆ ತರ ಫೋನ್ ಟ್ಯಾಪ್ ಮಾಡೋ ಪ್ರಶ್ನೆ ನಮ್ಮ ಸರ್ಕಾರಕ್ಕೆ ಬರೋದೇ ಇಲ್ಲ, ಆ ತರ ಸರ್ಕಾರವೂ ಅಲ್ಲ. ಇತ್ತೀಚೆಗೆ ಮುಖ್ಯಮಂತ್ರಿ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದಾರೆ, ನಾಯಕತ್ವ ವಿರುದ್ಧ ಬಂಡೆ ಎತ್ತಿದ್ದಾರೆ, ಹಾಗಾಗಿ ಅವ್ರು ಹೇಳೋದ್ರಲ್ಲಿ ಕೂಡ ಇಲ್ಲೊಂದು ಸಹಜತೆ ಇದೆ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಆ ತರ ಸರ್ಕಾರ ಈ ತರದ ಆಕ್ಟಿವಿಟಿಯನ್ನ ಮಾಡೋದಿಲ್ಲ. ಎಲ್ಲ ಶಾಸಕರ ಬಗ್ಗೆ ಭರವಸೆಯನ್ನ ಇಟ್ಕೊಂಡಿದೆ ಸರ್ಕಾರ, ಎಲ್ಲ ಮಂತ್ರಿಗಳ ಬಗ್ಗೆ ಭರವಸೆಯನ್ನ ಇಟ್ಕೊಂಡಿದೆ. ಅದಕ್ಕೋಸ್ಕರ ನಿಮ್ದು ಏನಾದ್ರು ಹೇಳಿಕೆಯನ್ನ, ನಿಮ್ಗೇನಾದ್ರು ಅಹವಾಲುಗಳಿದ್ರೆ ಬನ್ನಿ ಕೊಡಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಮಾತಾಡಿ. ನಂದಂತ ಯಾರ್ದು ಎಷ್ಟು ಫೋನ್ ಟ್ಯಾಪಿಂಗ್ ಆಗ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೇನೆ, ಶಾಸಕರು ಊಟಕ್ಕೆ ಸೇರ್ಬೋದು, ಸಿನಿಮಾ ನೋಡ್ಬೋದು. ನಾನು ಹೇಳ್ತೀನಿ ನೋಡಿ, ಇವತ್ ಕರೆದಿರ್ತಕ್ಕಂಥದ್ದು ಏನು ಪರವಾಗಿರ್ತಕ್ಕಂಥ ಬಣ, ವಿರೋಧಿ ಬಣ, ಅದ್ರ ಮಾತುಕತೆಗೆಲ್ಲ ಬಂದಿರ್ತಕ್ಕಂಥದ್ದು ನೋಡಿ, ಅವೆಲ್ಲ ಸುಳ್ಳು. ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಏನು ಮಾಡ್ಕೊಡ್ದು ಅಂತ ಹೇಳಿ. ರಾಜ್ಯಾಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ ಆ ಥರದ್ದು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಅದರ ಗೋಜಿಗೆ ಪಕ್ಷ ಹೋಗೋದಿಲ್ಲ. ಮತ್ತು ಈ ಥರದ ವಿಶ್ವನಾಥ್ ಅವರ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ನಾವು ಕೇಂದ್ರಕ್ಕೆ ಗಮನಕ್ಕೆ ತಂದಿದ್ದೇವೆ, ಪ್ರಭಾರಿಗಳ ಗಮನಕ್ಕೆ ತಂದಿದ್ದೇವೆ. ಇನ್ನು ಮುಂದೆ ಯಾವುದೇ ಶಾಸಕರು ಪದಾಧಿಕಾರಿಗಳು ಹೇಳಿಕೆಯನ್ನು ಕೊಡಬಾರ್ದು ಅಂತ ಹೇಳಿ ನಾನು ಅಧ್ಯಕ್ಷರ ಸೂಚನೆಯ ಮೇರೆಗೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ಹೇಳ್ತಾ ಇದೀವಲ್ಲ, ಯಾರು ರೇಣುಕಾಚಾರ್ಯ ಅವರು ಕೂಡ ಕೊಡಬಾರ್ದು ಖಂಡಿತ. ರೇಣುಕಾಚಾರ್ಯ ಅವರು ಕೂಡ ಪಕ್ಷದ ವಿರುದ್ಧ ಆಗ್ಲಿ ಸರ್ಕಾರದ ವಿರುದ್ಧ ಆಗ್ಲಿ ಹೇಳಿಕೆ ಕೊಡಬಾರ್ದು, ಯಾರ ವಿರುದ್ಧನೂ ಕೊಡಬಾರ್ದು. ಅದನ್ನ ಗಮನಿಸೋದಕ್ಕೋಸ್ಕರವಾಗಿ ನಮ್ಮಲ್ಲಿ ಸಿಸ್ಟಮ್ ಇದೆ, ಅದನ್ನ ಪಾಲನೆ ಮಾಡುತ್ತೆ. ರೇಣುಕಾಚಾರ್ಯ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ವಿಶ್ವನಾಥ್ ಅವರು ಅರ್ಥ ಮಾಡ್ಕೊಳ್ಬೇಕು, ಮತ್ತೊಬ್ಬರು ಅರ್ಥ ಮಾಡ್ಕೊಳ್ಬೇಕು, ಯಾರೇ ಕೊಟ್ಟರು. ಧನ್ಯವಾದ. ನೋಡಿದ್ರಲ್ಲ, ರವಿಕುಮಾರ್ ಅವರ ಮಾತುಗಳನ್ನ ವಿಶ್ವನಾಥ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು, ಅದು ಅವರ ವೈಯಕ್ತಿಕ ಹೇಳಿಕೆ. ನಮ್ಮ ಪಕ್ಷದ ವತಿಯಿಂದ ಕ್ರಮವನ್ನು ಕೈಗೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಿಗೆ ದೂರನ್ನು ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇದು ಈ ಹಿಂದೆಯಿಂದಲೂ ಸಾಕಷ್ಟು ಬಾರಿ ಬರ್ತಾನೆ ಇದ್ದಾರೆ, ಇದುವರೆಗೂ ಒಬ್ಬರ ಮೇಲೂ ಕೂಡ ಕ್ರಮ ಆಗಿಲ್ಲ. ಇನ್ನು ಇವರ ಈ ಹೇಳಿಕೆ ಏನಕ್ಕೆ ಕಾರಣ ಆಯಿತು ಅಂದರೆ, ವಿಶ್ವನಾಥ್ ಅವರು ಯಡಿಯೂರಪ್ಪನವರ ವಿರುದ್ಧ ಮತ್ತು ರಾಜ್ಯದ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದರು. 16,000 ಕೋಟಿ ರೂಪಾಯಿಯ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸಹಜವಾಗಿ ಆಡಳಿತ ಪಕ್ಷದ ಒಬ್ಬ ವಿಧಾನ ಪರಿಷತ್ ಸದಸ್ಯರೇ ಮಾತನಾಡಿದಂಥ ಹಿನ್ನೆಲೆಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು. ಏನು ಮಾತನಾಡಿದ್ರು ಹಾಗಾದರೆ ವಿಶ್ವನಾಥ್ ಅವರು, ನೋಡ್ಕೊಂಬರೋಣ. ಯಡಿಯೂರಪ್ಪನವ್ರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಆದರೆ ಒಬ್ಬರು ಇವತ್ತು ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ ನಾಯಕತ್ವವನ್ನು ಎಳೆಯುವಷ್ಟು ಶಕ್ತಿ ಅವರಲ್ಲಿ ಆರೋಗ್ಯ ಒಂದು ಹೊಂದಿದೆ. ಹಾಗಾಗಿ ಅವರ ಮಾರ್ಗದರ್ಶನದೊಡನೆ ಮತ್ತೊಬ್ಬರ ನಾಯಕರಾಗಿ ಇಲ್ಲಿ ಬಿಂಬಿಸಬೇಕು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲ್ಲ ಜನಾಂಗದ ಶಾಸಕರು ಅವ್ರಿಗೆ ಕೆಲಸ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಬಿಜೆಪಿ ಎಲ್ಲ ಜಾತಿಯವರು ಧರ್ಮದವರು ಓಟ್ ಹಾಕಿದ್ದಾರೆ. ಬಟ್ ಈಗ ನೀವು ಲಿಂಗಾಯತ್ಸನ್ನು ತೆಗೆದುಬಿಟ್ರೆ ಏನೂ ಆಗುನೋ? ನಾವು ಅದಕ್ಕೆ ಹೇಳಿದ್ರೆ ಲಿಂಗಾಯತ್ಸ ಆಯ್ತು, ಇನ್ನೊಬ್ಬರು ಲಿಂಗಾಯತರನ್ನೇ ಮಾಡಿ ಮುಖ್ಯಮಂತ್ರಿನ, ಅದರಲ್ಲಿ ಪಂಚಮಸಾಲಿಗಳಲ್ಲೇ ಮಾಡಿ. ಸ್ವಾತಂತ್ರ್ಯಾನಂತರದ ಇಲ್ಲಿ ತನಕ 8 ಜನ ವೀರಶೈವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಅವ್ರಿ ಪಂಚಮಸಾಲಿಗಳಿಗೊಂದು ಅವಕಾಶ ಕೊಟ್ಟು ಎಲ್ಲರ ಜೊತೆಯಲ್ಲಿ ತಗೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಪಂಚಮಸಾಲಿಗಳಲ್ಲಿ ನಿರಾಣಿಯವರಿಂದ ಎತ್ತಾಡಿದ್ದಾರೆ ನಮ್ಮ ಇನ್ನೊಬ್ರು ಯಾರಪ್ಪ, ಬೆಲ್ಲರ್. ನಿಮ್ಮ ಯಂಗ್ಸ್ಟರ್ ಬೇಕಂದ್ರೆ ಬೆಲ್ಲದಿದ್ದಾರೆ. ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕಾರಣದ ಬೆಳವಣಿಗೆ ಬಗ್ಗೆ ವಸ್ತುಸ್ಥಿತಿಯನ್ನು ಅವ್ರು ಮುಂದೆ ನಾನು ವಸ್ತುಸ್ಥಿತಿಯನ್ನು ನೇರವಾಗಿ ಹೇಳ್ಕೊಂಡು ಬಂದೆ. ಇಷ್ಟು ಯಾರ ಪರವಾಗಿಯೂ ನಾನು ಯಾರ ವಿರೋಧವೂ ಇಲ್ಲ. ಇಲ್ಲಿಯೂ ಕೂಡ ಕುಟುಂಬ ರಾಜಕಾರಣ, ರಾಕ್ಷಸ ರಾಜಕಾರಣ ಇಲ್ಲಿ ಕಾಣಿಸ್ತದೆ. ಸರ್ಕಾರ ಯಾವ ರೀತಿ ನಡೀತಾ ಇತ್ತು, ಜನರು ಅದ್ರ ಬಗ್ಗೆ ಏನು ಮಾತಾಡ್ಕೊತಾ ಇದ್ದಾರೆ.
ನಿಮಗೆ ಈಗ ನಿಮ್ಮ ನಿಮ್ಮ ವಯಸ್ಸು ಎಷ್ಟು? ನಿಜ ಯಡಿಯೂರಪ್ಪನ ವಯಸ್ಸಾಗಿದೆ. ಯಡಿಯೂರಪ್ಪನ ವಯಸ್ಸಾಗಿದ್ರು ಅವ್ರ ಮನಸ್ಸಿದಿಲ್ಲ, ಯುವಕರಂತೆ ಅಗ್ನಿಗಳು ಕೆಲಸ ಮಾಡ್ತಿದ್ದಾರೆ. ನೀವು ಕಾಂಗ್ರೆಸ್ನಲ್ಲಿದ್ರಿ, ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗಿದ್ರಿ, ಎಸ್ ಎಂ ಕೃಷ್ಣ ವಿರುದ್ಧ ಏನು ಆರೋಪ ಮಾಡಿರಿ? ಸಿದ್ದರಾಮಯ್ಯನವರು ಹಿಂದೂ ವರ್ಗ ನಾಯಕರು ಸಿದ್ದರಾಮಯ್ಯ ವಿರುದ್ಧವಾಗಿ ಏನು ಮಾತಾಡಿದ್ರಿ? ಕಾಂಗ್ರೆಸ್ನಲ್ಲಿ ಎಲ್ಲಾ ಸ್ಥಾನಮಾನ ಕೊಟ್ಟರು, ಅಲ್ಲಿ ಕಾಂಗ್ರೆಸ್ನಿಂದ ಹೊರಗಡೆ ಬಂದ್ರಿ. ಜೆಡಿಎಸ್ ನಿಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತು, ದೇವೇಗೌಡರು ಅವರಿಗೂ ಮೋಸ ಮಾಡಿರಿ. ಭಾರತೀಯ ಜನತಾ ಪಾರ್ಟಿಲಿ ಯಡಿಯೂರಪ್ಪನವರು ವಿಶ್ವನಾಥ್ರವರೇ, ಅಲ್ಲಿ ಜನಾದೇಶ ನಿಮ್ಮ ವಿರುದ್ಧವಾಗಿದೆ, ಸ್ಪರ್ಧೆ ಮಾಡೋದು ಬೇಡ. ತಾವು ವಿಧಾನ ಪರಿಷತ್ಗೆ ಕಳಿಸಿ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಸಹ ಸೋತೃವ ಜನಾದೇಶ ಅವ್ರ ವಿರುದ್ಧವಾಗಿತ್ತು. ಹತಾಶ ಮನೋಭಾವನೆಯಿಂದ ಯಡಿಯೂರಪ್ಪನವರ ಬಗ್ಗೆ ಅಗ್ರವ ಮಾತಾಡೋದು ಸರಿಯಲ್ಲ. ಯಾರು ನೀವು ಒರಿಜಿನಲ್ ಬಿಜೆಪಿನ? ಪಕ್ಷದ ಬಗ್ಗೆ ಮಾತಾಡ್ತಕ್ಕಂಥ ಯಾವ ನೈತಿಕ ಹಕ್ಕಿದ್ರಿ? ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು, ಪಾದಯಾತ್ರೆ ಮಾಡಿದಂಥವ್ರು, ನೂರಾರು ಸಾವಿರಾರು ಕೇಸ್ಗಳು, ಯಡಿಯೂರಪ್ಪನವ್ರ ಬಗ್ಗೆ ಅಗ್ರವ ಮಾತಾಡ್ತಿರಲಿಲ್ಲ. ನಿಮ್ಮ ನಿಷ್ಠೆ ಯಾವ ಪಕ್ಷಕ್ಕಿದೆ? ನೀವು ಯಾವ ಪಕ್ಷದಲ್ಲಿರ್ತೀರಿ ಆ ಪಕ್ಷದ ವಿರುದ್ಧವಾಗಿ ಮಾತಾಡ್ತೀರಿ. ಎಸ್ ಎಂ ಕೃಷ್ಣ ವಿರುದ್ಧ ಮಾತಾಡಿರಿ, ಅಂದು ಸಿದ್ದರಾಮಯ್ಯ ವಿರುದ್ಧ ಮಾತಾಡಿರಿ, ದೇವೇಗೌಡರು ಕುಮಾರಸ್ವಾಮಿ ವಿರುದ್ಧ ಮಾತಾಡಿರಿ, ಈಗ ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ತಿರಲ್ಲ. ಯಾರನ್ನ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಶಾಸಕರು ನಾವು ನಿರ್ಧಾರ ಮಾಡೋರು, ನೀವೆಲ್ಲ ವಿಧಾನ ಪರಿಷತ್ರು. ನಿಮ್ಮನ್ನ ಸನ್ಮಾನ ಯಡಿಯೂರಪ್ಪನವರು ವಿಧಾನ ಪರಿಷತ್ರು ಮಾಡಿರು, ಅರ್ಥ ಮಾಡ್ಕೊಳ್ಬೇಕಲ್ಲ. ಪದೇ ಪದೇ ಈ ಅಧಿಕಾರದ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ, ಈ ಊಹಾಪೋಹಗಳಿಗೆ ಕಡಿವಾಣ ಹಾಕಬೇಕು ಅಂತಾನೆ ಸನ್ಮಾನ್ಯ ಅರುಣ್ ಸಿಂಗ್ ಅವರು ಬಂದಿರತಕ್ಕಂಥದ್ದು. ಇದರಲ್ಲಿ ನಾವು ಈಗ ಒಂದು ಹೇಳಿಕೆ ನೋಡಿದ್ವಿ ಎಚ್ ವಿಶ್ವನಾಥ್ ಅವರು, ಒಳಗಡೆ ಹೋಗಿ ಅವರು ಹೇಳಿಕೆಯನ್ನು ಕೊಟ್ಟು ಅವರ ಏನಿತ್ತು ಅವರ ಅಭಿಪ್ರಾಯ ತಿಳಿಸ್ಬರ್ಬೇಕೇ ಹೊರತು ಅದು ಬಹಿರಂಗವಾಗಿ ಹೇಳಬಾರದು, ಒಂಥರ ಅಶಿಸ್ತಿನ ಉಲ್ಲಂಘನೆ ಆಗ್ತದೆ. ಎಚ್ ವಿಶ್ವನಾಥ್ ಅವರು ಅವರೇ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡತಕ್ಕಂಥ ಅಧಿಕಾರ ಯಾರು ಕೂಡ ಕೊಟ್ಟಿಲ್ಲ, ಯಾರು ಕೂಡ ಹೇಳೋ ಹಾಗೂ ಇಲ್ಲ. ಸಣ್ಣ ಪುಟ್ಟ ನಮ್ಮದು ಅನುದಾನದ್ದು ಬೇರೆ ಬೇರೆ ಕೆಲವು ಸಮಸ್ಯೆಗಳೈತೆ, ಅದನ್ನು ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಿತ್ಯ ಚರ್ಚೆ ಮಾಡ್ತೀವಿ, ಅದನ್ನು ಬಗೆಹರಿಸ್ಕೊಳ್ತೀವಿ. ಎಚ್ ವಿಶ್ವನಾಥ್ ಅವರ ಗುಣ ಏನು ಅಂತಂದ್ರೆ ತಿಂದ ಮನೆಗೆ ದ್ರೋಹ ಬಗೆಯುವಂಥದ್ದು. ಅವ್ರು ಯಾವ ಪಕ್ಷದಲ್ಲಿದೆಯೋ ಅವ್ರ ವಿರುದ್ಧವಾಗಿ ಅವರು ಕೆಲಸ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಮೈಸೂರಲ್ಲೂ ಅಷ್ಟೇ, ಒಂದು ದಿನ ಮಹೇಶ್ ಪರವಾಗಿ ಮಾತಾಡ್ತಾರೆ, ಇನ್ನೊಂದ್ಸರಿ ವಿರುದ್ಧವಾಗಿ ಮಾತಾಡ್ತಾರೆ. ಸೊ ಅವರು ಒಂಥರ ಅಯೋಮಯ ಆಗಿದ್ದಾರೆ, ಒಂಥರ ಅವರು ಅರೆ ಹುಚ್ಚ ಆಗಿದ್ದಾರೆ. ರೋಡಲ್ಲಿ ಓಡಾಡ್ತಾ ಇರ್ತಲ್ಲ ಬಡಬಡಿಸ್ಕೊಂಡು, ಆ ಥರ ಅರೆ ಹುಚ್ಚ ಆಗಿದ್ದಾರೆ. ಅವ್ರನ್ನ ಮಾನಸಿಕವಾದಂಥ ಆಸ್ಪತ್ರೆಗೆ ಸೇರಿಸಿ ಅವ್ರಿಗೊಂದು ತಪಾಸಣೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಯಡಿಯೂರಪ್ಪ ಅವರಿಗೆ ವಯೋಸಹಜ ಆಗಿರ್ಬೋದೇ ಹೊರತು ಅವರ ನಿರ್ಧಾರಗಳು, ಅವರ ಮಾನಸಿಕವಾದಂಥ ತೀರ್ಮಾನಗಳು ನಮ್ಮ ಕೈಯಲ್ಲೂ ಕೂಡ ಸಾಧ್ಯ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸತತವಾದ ಸಭೆಗಳನ್ನು ಮಾಡುವಂಥದ್ದು, ಪ್ರವಾಸ ಮಾಡುವಂಥದ್ದು, ನಮಗೆ ಸುಸ್ತಾಗ್ತೀವಿ ನಾವು. ಅದರಲ್ಲಿ ಇವರು ದೇಹದ ಸ್ಥಿತಿಯನ್ನು ಮಾಡುವಂಥದ್ದು ಹೇಳೋದಲ್ಲ, ಸರ್ಕಾರ ಹೇಗೆ ನಡೆಸ್ತಾವ್ರೆ ಅಂತೇಳಿ. ಇವತ್ತು ದೇಶಕ್ಕೆ ಮಾದರಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಕೊರೋನಾ ವೈರಸ್ಗಿಂತಲೂ ಕೂಡ ಭಯಂಕರವಾಗಿ ಕೆಲವರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಮೊದ್ದಿಲ್ಲ ಅದು. ನಮ್ಮ ಹೈಕಮಾಂಡ್ ಅದರ ಬಗ್ಗೆ ಸೂಕ್ತವಾದ ತೀರ್ಮಾನ ತಗೊಳೋದಕ್ಕೆ ಈಗಾಗಲೇ ತಗೊಂಡಿದೆ. ಯಾವುದೇ ಕಾರಣದಿಂದ ಯಾರೋ ಒಬ್ಬರ ಇಬ್ಬರು ಸಣ್ಣ ಪುಟ್ಟ ಹೇಳಿಕೆಗಳನ್ನು ಕೊಟ್ಟಿರೋದು ಬಿಟ್ಟರೆ ಇನ್ನು ಬಹುತೇಕ ಎಲ್ಲ ಶಾಸಕರು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರೇ ಈ ಅವಧಿಯನ್ನು ಪೂರ್ಣ ಮಾಡಬೇಕು ಅಂತಕ್ಕಂಥ ಬಯಕೆಯನ್ನು ವ್ಯಕ್ತಪಡಿಸಿದ್ದೀವಿ. ಅವರು ಇದ್ರೇ ಮುಂದೆ ಕೂಡ ನಮಗೆ ಸರ್ಕಾರ ಭಾಜಪ ಸರ್ಕಾರ ಬರೋದಕ್ಕೆ ಅವಕಾಶ ಆಗ್ತದೆ. ವಿಶ್ವನಾಥ್ ಅವರು ನಾವೆಲ್ಲ ಬಹಳ ಗೌರವ ಕೊಡ್ತಿದ್ವಿ, ಅವರೊಂದು ಸ್ವಲ್ಪ ಸಾಹಿತ್ಯಿಕವಾಗಿ ವಿಚಾರವಂತರು ಅಂತ. ಆದರೆ ಈಗ ಅವರಿಗೆ ಅರಳುಮರಳಾಗಿದೆ ಅಂತ ಮತ್ತೆ ಮತ್ತೆ ಪುನರಪಿ ಅದನ್ನ ರುಜುವಾತು ಮಾಡ್ತಾ ಇದ್ದಾರೆ. ಅವ್ರ ಮನಸ್ಥಿತಿಯೇ ಸರಿ ಇಲ್ಲ. ಅವರು ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ ಅಂತ ಹೇಳೋದಕ್ಕೆ ಇವರಿಗೆ ವಯಸ್ಸು ಎಷ್ಟು, ಇವ್ರ ಮನಸ್ಥಿತಿ ಎಂಥದ್ದು, ಇವರು ಎಲ್ಲೆಲ್ಲಿದ್ದು ಬಂದರು, ಏನ್ ಮಾಡಿ ಬಂದರು, ಇವ್ರಿಗೆ ಬಿಜೆಪಿ ಪಕ್ಷದ ಹೈಕಮಾಂಡ್ ತರ ಮಾತಾಡ್ತಾರೆ ಅಂತ ಆದರೆ ಇದಕ್ಕಿಂತ ಅವ್ರ ಮನಸ್ಥಿತಿ ಎಂಥದ್ದು ಅಂತ ತಿಳ್ಕೊಳ್ಳೋದು ಬೇರೆ ಉದಾಹರಣೆಗಳೇ ಬೇಡ. ಮನೇಲಿ ಇದ್ದವರಿಗೆ ಇಕ್ಕಮದ್ದು ಹಾಕೋದು, ಇದ್ದ ಪಾರ್ಟಿಲಿ ಟೀಕೆ ಮಾಡೋದು, ಬೇರೆ ಪಾರ್ಟಿಲಿ ಟೀಕೆ ಮಾಡೋದಕ್ಕೆ ಇವ್ರ ಶಕ್ತಿ ಇಲ್ಲ. ಹಾಗಾಗಿ ಬಿಜೆಪಿಲಿ ಇದೀವಿ ಅಂದ್ಕೊಂಡಿದ್ದಾರೆ, ಇದಾರೋ ಇಲ್ಲ ಅಂತ ಅವರಿಗೆ ಡೌಟ್ ಇದೆ. ಈಗೀಗ ನೋಡಿದ್ರೆ ನಮಗೂ ಡೌಟ್ ಬರ್ತಾ ಇದೆ. ಅವ್ರ ಮನಸ್ಥಿತಿ ನೋಡಿ, ಇದೇನು ಮಳ್ಳಾಟ, ಇದು ಹುಚ್ಚಾಟ ಆಡ್ತಿರ್ತಲ್ಲ ಈ ವಯಸ್ಸಿನಲ್ಲಿ, ಗೌರವಯುತವಾಗಿ ಇರೋದು ಬಿಟ್ಬಿಟ್ಟು ಅಂತ ಅನಿಸ್ತಾ ಇದೆ. ಅವರ ಹೇಳಿಕೆಗೆ ಯಾವ ಮಹತ್ವ ಇಲ್ಲ. ಮತ್ತೆ ನಮ್ಮ ಪಕ್ಷದ ಹೈಕಮಾಂಡ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆ ತಮ್ಮ ಎದುರು ಹೇಳಿದ್ದಾರೆ, ಯಾವ ಮುಖ್ಯಮಂತ್ರಿ ಬದಲಾವಣೆ ವಿಷಯವೂ ಇಲ್ಲ, ಅದಕ್ಕಾಗಿ ಬಂದಿಲ್ಲ ನಾವು, ಪಕ್ಷ ಸಂಘಟನೆಗೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂಥದ್ರಾಗ ನಾವು ಎಲ್ಲಿ ಕಳೆದೋಗ್ಬಿಡ್ತೀವಿ ಅಂತೇಳಿ ವಿಶ್ವನಾಥ್ ಅವರು ಆಗಾಗ ಹಿಂಗೆ ಕುಟ್ರ ಆಗ್ತಾ ಇರ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಸುದ್ದಿಯನ್ನ ಸೃಷ್ಟಿ ಮಾಡಿರುವಂತದ್ದು ಅದು ಬಹುದೊಡ್ಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಅದು 16,000 ಕೋಟಿ ರೂಪಾಯಿಯಷ್ಟು ಒಂದು ಅಂದ್ರೆ ಡೀಲ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಟೆಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀವಿ, ನೋಡೋಣ. ಎಚ್ ವಿಶ್ವನಾಥ್ ಅವರು ಇದ್ದಾರೆ ಸರ್, 20 ನಿಮಿಷಗಳ ಕಾಲ ಅರುಣ್ ಸಿಂಗ್ ಅವ್ರು ಭೇಟಿಯಾದ್ರಿ ಸರ್, ನೀವು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರಿ ಅಂದ್ರೆ ಒಂದು ಆರೋಪವನ್ನು ಮಾಡುವಾಗ ಇಂಥದೇ ಆರೋಪ ಅಂತ ಹೇಳಿದ್ರೆ ಯಾವ ಪ್ರಮುಖ ಆರೋಪಗಳನ್ನು ಮಾಡಿದ್ರಿ ಸರ್? ಬಹಳ ಪ್ರಮುಖವಾಗಿ ನಾನು ಅವ್ರ ಹತ್ರ ಪ್ರಸ್ತಾಪ ಮಾಡಿದಂತ ವಿಚಾರ, ಯಾವ ಕಾರಣದ ಸಲುವಾಗಿ ನಾವಿದ್ದಂತ ಪಕ್ಷಗಳನ್ನ ಬಿಟ್ಟು ಬಂದು ಒಂದು ದೊಡ್ಡ ದಂಗೆ ಆಯಿತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲ್ಲಿ. ಅಲ್ಲಿ ಬಂದು ಯಡಿಯೂರಪ್ಪನವ್ರಿಗೆ ಸಹಕಾರ ಕೊಟ್ಟು ಮುಖ್ಯಮಂತ್ರಿ ಆದರು. ಬಟ್ ಇಡೀ ನಾವು ಕಾಣ್ತಾ ಇರೋದೇನು ಅದನ್ನೇ ಕಾಣ್ತಾ ಇರೋದು. ಸಿಂಗ್ ಹತ್ರ ತಾವು ಏನು ಹೇಳಿದ್ರಿ ಸರ್, ಟು ದಿ ಪಾಯಿಂಟ್? ಸಿಂಗ್ ಹತ್ರ ಅಷ್ಟೇ ಹೇಳಿದ್ರು ಸರ್, ಇಲ್ಲಿ ಪ್ರಮುಖವಾಗಿ ನಮಗೆಲ್ಲ ಬೇಕಾಗಿರುವಂಥದ್ದು ಪಾರ್ಟಿ ಆ್ಯಂಡ್ ಇಟ್ಸ್ ಗವರ್ನೆನ್ಸ್. ಇಲ್ಲಿ ಸರ್ಕಾರದ ಬಗ್ಗೆ ಜನಾಭಿಪ್ರಾಯ ಬಹಳ ವಿರೋಧವಾಗಿ ಹೋಗ್ತಾ ಇದೆ. ಕಾರಣ ಏನು ಅಂದರೆ ಯಡಿಯೂರಪ್ಪನವ್ರ ಬಗ್ಗೆ ಯಾರೂ ಮಾತಾಡಲ್ಲ. ಯಡಿಯೂರಪ್ಪ ಇಸ್ ಗುಡ್, ಬಟ್ ಯಡಿಯೂರಪ್ಪನವರು ಇವತ್ತು ಅವರ ಆರೋಗ್ಯ, ಅವರ ವಯಸ್ಸು, ಅವರ ಆಲಸ್ಯ, ಇದರಿಂದೆಲ್ಲ ಸಮರ್ಥವಾಗಿ ರಾಜ್ಯವನ್ನು ನಡೆಸೋದಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಕುಟುಂಬದ ಅಲ್ಲಲ್ಲೇ ಪ್ರವೇಶಗಳು. ಯಾರು ಸರ್ ಕುಟುಂಬದಲ್ಲಿ ಪ್ರಮುಖವಾಗಿ ಪ್ರವೇಶ ಮಾಡ್ತಾರೆ? ಮಗ ವಿಜಯೇಂದ್ರ ಮತ್ತು ಇದೆಲ್ಲರಿಗೂ ಗೊತ್ತಿರೋದು. ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಗೊತ್ತಿರೋದು. ಎಲ್ಲ ಇಲಾಖೆಗಳಲ್ಲಿ ಅವರ ಇಂಟರ್ವೆನ್ಷನ್ ಇದೆ. ಹೌದು, ಇತ್ತೀಚೆಗೆ ಈಗ ಒಂದು 16,000 ಕೋಟಿ ರೂಪಾಯಿ, ಒಂದು 4,000 ಕೋಟಿ ರೂಪಾಯಿ, 20,000 ಕೋಟಿ ರೂಪಾಯಿ ಟೆಂಡರ್ ಕರೆಯೋದಕ್ಕೆ ಎಲ್ಲ ರೆಡಿಯಾಗಿದೆ. ವಿದೌಟ್ ದಿ ಕ್ಲಿಯರೆನ್ಸ್ ಆಫ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ವಿದೌಟ್ ದ ಬೋರ್ಡ್ ಮೀಟಿಂಗ್, ಎಲ್ಲ ಆಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ದಾರೆ ಅಧಿಕಾರಿಗಳು, ಕಾರ್ಯಕರ್ತರು, ಮಂತ್ರಿಗಳು. ಯಾರು ಮಾತಾಡುವಂಥದ್ದಿಲ್ಲ, ಯಾರು ಅದೇನೋ ಗೊತ್ತಿಲ್ಲ, ಯಾರು ಯಾಕೆ ಮಾತಾಡ್ತಾರೆ, ಏನಾಗುತ್ತೋ ಏನೋ ಅಂತ. ಅಂದ್ರೆ ನೀರಾವರಿ ಇಲಾಖೆಯಲ್ಲಿ ಒಂದು ಟೆಂಡರ್ ಅಕ್ರಮ ನಡೆದಿದೆ ಅಂತೇಳಿ ನೀವು ಅರುಣ್ ಸಿಂಗ್ ಅವರಿಗೆ ಸ್ಪಷ್ಟಪಡಿಸಿದ್ರ? ಎಸ್. ಅದ್ರ ಜೊತೆಗೆ ಜಿಂದಾಲ್ದೇನಾಯ್ತು, 3,667 ಎಕರೆ ಭೂಮಿನ 1,12,000 ಥ್ರೋ ಅವೇ ಪ್ರೈಸ್ ಇವಾಯ್ ಕ್ರಯ ಮಾಡಿಕೊಟ್ಟು ಅದನ್ನ ನಾನೇ ವಾಯ್ಸ್ ಮಾಡಿದ್ದೆ. ಫಸ್ಟ್ ಐ ವಾಸ್ ಇನ್ ಮೈಸೂರು ಅಗೇನ್ಸ್ಟ್ ದಿಸ್. ಸದ್ಯ ಡ್ರಾಪ್ ಆಗಿದೆ ಈಗ ಸದ್ಯಕ್ಕೆ. ಸರ್, ನಾಯಕತ್ವ ಬದಲಾವಣೆ ಆದರೆ ಯಾರಾಗಬೇಕಂತ ನೀವು ಸಲಹೆ ಕೊಟ್ಟಿದ್ದೀರಿ ಸರ್? ನಾನು ಹೇಳೋದು ಸ್ವಲ್ಪ ವೀರಶೈವರಲ್ಲೇ ಮಾಡಿ. ಈ ರಾಜ್ಯದಲ್ಲಿ 8 ಬಾರಿ ವೀರಶೈವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಪಂಚಮಸಾಲಿಗಳಿಗೂ ಒಂದು ಅವಕಾಶ ಕೊಟ್ಟಂಗಾಗುತ್ತೆ. ಯಡಿಯೂರಪ್ಪನವರೇ ಹೇಳಿದ್ದಾರೆ ಹಿಂದೆ, ನನಗಿಂತ ಈ ರಾಜ್ಯವನ್ನು ಮುನ್ನಡೆಸಬೇಕಂತ ಪರ್ಯಾಯ ನಾಯಕತ್ವದ ನಾಯಕರುಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹ